శుక్లాం భరదరం విష్ణుకుం శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతి. పూజ్యాయ రాఘవేంద్రాయ సత్యధర్మరథాయ చ భజతాం కల్పవృక్షాయ నమతాం కామధేనవే మాతాయ పితాయ వదసనయాపి సర్వం యతే వనియవే నవధన్వయానాం ఆద్యస్య నగుణేర్వగుణాపి శ్రీరామత్పదంగరి ప్రణమామి వరం నమామి. శ్రీశైలేశదయాభాత్రమిభక్త్యాదిగుణాన్నమం యతేంద్రప్రవణం వందే రమ్యజామాదరం మునిం లక్ష్మీనాథ సమారంభనాదయామున మధ్యమ అశ్వదాచార్య పర్యంతం వందే గురు పరంపరా. సదాశివన సుత వినాయక నిన్న సమాన యారయ్యా సదాశివన సుత వినాయక నిన్న సమాన యారయ్యా. అనాథ రక్షక ఆది పూజనే అనాథ రక్షక ఆది పూజనే ఉమేష ప్రీతరే విఘ్న నివారకనే సదాశివన సుత వినాయకనే నిన్న సమానరు యారయ్యా. అజ్ఞనాదరు విఘ్నేశన భజిసలు సర్వజ్ఞ ఎని సువనే అజ్ఞనాదరు విఘ్నేశాయను భజిసే సర్వజ్ఞ ఎని సువనే. లల్బోదరలు అంబాసుతలు బెంబిడదే పొరవను లల్బోదరలు అంబాసుతలు బెంబిడదే పొరవను దేవ సదాశివన సుత వినాయక నిన్న సమానరు యారయ్యా సమానరు యారయ్యా. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞಮಹನೀಯರಾಗಿರತಕ್ಕಂಥ ಅವರು ಸಕಲ ಲೋಕನಾಯಕನಾದ ಪರಮಾತ್ಮ ಎಲ್ಲರಲ್ಲಿಯೂ ಎಲ್ಲ ರೂಪದಲ್ಲಿಯೂ ಅಣುರೇಣು ತೃಣಕಾಷ್ಟ ಪಿಪೀರಿಕಾದಿ ಬ್ರಹ್ಮ ಪರ್ಯಂತರವೂ ಸರ್ವವ್ಯಾಪಿಯಾಗಿದ್ದಾನೆ. ಅವನೇ ನಮ್ಮಲ್ಲಿಯೂ ವಿಶ್ವದ ಎಲ್ಲೆಡೆಗಳಲ್ಲಿಯೂ ಎಲ್ಲ ದೇವರ ರೂಪಿನಲ್ಲಿಯೂ. ಪುಷ್ಪಗಳು ಬೇರೆ ಬೇರೆ ಹೆಸರಿನಿಂದಿದ್ದರೂ ಪೂಜೆ ಮಾಡುವಾಗ ಒಂದೇ. ಗೋವುಗಳ ಹೆಸರು ಬೇರೆ ಬೇರೆಯಾಗಿದ್ದರೂ ಬಣ್ಣಗಳು ಬೇರೆ ಬೇರೆಯಾಗಿದ್ದರೂ ಕರೆವಾಗ ನಮ್ಮ ಕೈಗೆ ದೊರಕುವ ಹಾಲು ಒಂದೇ. ಅದರಂತೆಯೇ ಗ್ರಹಗಳೆನಿಸಿಕೊಂಡು ಅನೇಕ ರೀತಿಯ ದೇವತೆಗಳೆನಿಸಿಕೊಂಡು ಅನೇಕ ರೂಪದಲ್ಲಿ ಈ ಜಗತ್ತಿನಲ್ಲಿ ಇರಬಹುದಾದ ಎಲ್ಲ ಶಕ್ತಿಗಳಿಗೂ ಅಡಕವಾಗಿರುವ ಆ ಪರಮಾತ್ಮ ಪರಂಜ್ಯೋತಿ ಸ್ವರೂಪನೇ. ಕಷ್ಟಗಳು ಬಂದರೂ ಸಹ ಸತ್ಯನಿಷ್ಠೆ ಎಂದಿದ್ದರೆ ಎಲ್ಲರನ್ನೂ ಪರಮಾತ್ಮ ಕಾಪಾಡುತ್ತಾನೆ ಎನ್ನುವುದಕ್ಕೆ ಅನೇಕ ಕಥೆಗಳು ಸಾಕ್ಷಿಯಾಗಿದೆ. ಪಡಬಾರದ ಕಷ್ಟವನ್ನು ಪಡುತ್ತಿರುವ ಧರ್ಮರಾಜ ಕಾಡಿನಲ್ಲಿ ವಾಸ ಮಾಡಿರುವಾಗ ಬೃಹದೇಶ್ವರ ಮುನಿಗಳನ್ನು ಕುರಿತು ಕೇಳಿದನಂತೆ, ಸ್ವಾಮಿ ನನ್ನಂತೆ ಈ ಜೂಜಾಟವನ್ನಾಡಿ ಪಡಬಾರದ ಕಷ್ಟವನ್ನು ಪಟ್ಟವರು ಇನ್ಯಾರಾದರೂ ಉಂಟೇ ಈ ಪ್ರಪಂಚದಲ್ಲಿ? ಆಗ ಬೃಹದೇಶ್ವರರು ಹೇಳಿದರಂತೆ, ಅಪ್ಪ ನೀನೇನು ಜೂಜುಕೋರನಪ್ಪ, ನಿನಗಿಂತಲೂ ಅತಿಶಯವಾದ ಕಷ್ಟವನ್ನು ಅನುಭವಿಸಿದ ಒಬ್ಬ ಮಹಾನುಭಾವನಿದ್ದಾನೆ, ಅವನೇ ನಳರಾಜ. ಹಾಗಂದಾಗ ಪಾಂಡವರ ಅತಿಭಕ್ತಿಯಿಂದ ದಯಮಾಡಿ ಆತನ ಚರಿತ್ರೆಯನ್ನು ಹೇಳಬೇಕು ಎಂದಾಗ ಬೃಹದೇಶ್ವರರು ಪಾಂಡವರನ್ನು ಕುರಿತು ಹೇಳಿದ ಈ ನಳಚರಿತ್ರೆ. ನಾವೆಲ್ಲರೂ ಈ ಕಥೆಗೆ ಭಾಗಿಗಳಾಗಿ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ಬೆರವಪುರದೊಳಗೆ ಪ್ರಿಯವನೆನಿಸಿದ ಪರಮ ಪುರುಷ ಹರಿಚರಿತ್ರೆಯ ಪಾಡೆ ಪಾಡಿ ಪೊಗಳಲ್ ಅತಿಮೋದಗೆ ನಿಪುದು ಪರತರ ಮಾರ್ಗ ಸುಸಾಧಕವೋ. ನಾರಾಯಣ ನಮೋ ನಾರಾಯಣ 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 ನಾರಾಯಣ
ಕುಶದ ದೇಶಾಧಿಪತಿಯಾಗಿರುವ ವೀರಸೇನ ಮಹಾರಾಜನ ಮಗ ನಳ. ರೂಪದಲ್ಲಿ ಮನ್ಮಥನು, ವಿದ್ಯೆಯಲ್ಲಿ ಬೃಹಸ್ಪತಿಯನ್ನು ಮೀರಿಸುವಂಥವನು, ಪರಾಕ್ರಮದಲ್ಲಿ ದೇವೇಂದ್ರಾದಿಗಳು ಸಹ ಎದುರಿಗೆ ನಿಲ್ಲರೇನೋ ಅನ್ನುವ ತೆರದಲ್ಲಿ ಮೆರೆಯುತ್ತಿರತಕ್ಕಂಥ ಮಹಾನುಭಾವ ನಳರಾಜ. ಒಂದು ಸಲ ತನ್ನೆಂದ ಅನುಯಾಯಿಗಳಿಂದೊಡಗೂಡಿ ಉದ್ಯಾನವನದಲ್ಲಿ ಸಂಚರಿಸುತ್ತಿರುವಾಗ ತನಗೆ ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಈಜಾಡಬೇಕೆನಿಸಿತು. ಏನು, ನಳರಾಜನು ತಾನು ಈಜಾಡಲು ತಾನಲ್ಲಿಗೆ ಸುತ್ತಾಡುತ್ತಿರುವಾಗ ಆ ಜಲತಟಾಕಕ್ಕೆ ಗಗನ ಮಾರ್ಗದಲ್ಲಿ ಬರುತ್ತಿದೆಯಂತೆ ಹಂಸಪಕ್ಷಿಗಳ ಹಿಂಡು ನೋಡುತ್ತಿದ್ದರೆ ಹಾರಿ ಬರ್ತಾ ಇದೆ. ಜಲ್ 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 ಹರಿವ ನದಿ ನೈದ ಮಜುಳ ಮಂಜುಳಕ್ಕೆ, ಜಲ್ 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 ಹರಿವ ನದಿ ನಾದ ಮಂಜುಳದ ಸುಯ್ಯನೆ ಬಿರುಗಾಳಿ ತಾಬೀಸ, ಸುಯ್ಯನೆ ಬಿರುಗಾಳಿ ತಾಬಿ ಪರಿಮಳಕ್ಕೆ ಭೃಂಗ ಜೇಂಕರಿದೆ, ನೀಲ ಗಗನದಲ್ಲಿ ತೇಲಿ ಬರುತ್ತಲಿದೆ, ನೀಲ ಗಗನದಲ್ಲಿ ತೇಲಿ ಬರುತ್ತಲಿದೆ ಹಂಸ ರಾಜ ಹಂಸ. ದೂರದಿಂದ ಗಗನ ಮಾರ್ಗದಲ್ಲಿ ತೇಲಿ ಬರುತ್ತಲಿರುವ ಹಂಸಗಳ ಕಂಡರಸ. ಒಂದು ಹಿಂಡೆ ಬಂದಿದೆಯಂತೆ ಜಲದಲ್ಲಿ ಕುಳಿತಿರುವಾಗ ಮೋಹಕವಾಗಿ ಕಂಡ ಆ ಹಂಸವನ್ನ ಹಿಂಬದಿಯಿಂದ ಬಂದು ಮಹಾರಾಜ ಉಪಾಯವಾಗಿ ಥಟ್ಟನೆ ಹಿಡಿದ. ಹಿಡಿದರೆ ಆ ಹಂಸ ಎತ್ತುಕೊಂಡು ಬರುವಾಗ ಹೇಳುತ್ತಂತೆ, ನಳರಾಜ ನೀನು ದಯಾಸಂಪನ್ನ ಎಂಬುದಾಗಿ ಕೇಳಿದ್ದೇವೆ, ನೀನು ಮಹಾನುಭಾವ ಎಂದ ಮೇಲೆ ನನ್ನನ್ನು ಕೊಲ್ಲಬೇಡ, ನನ್ನನ್ನು ಬಿಟ್ಟುಬಿಡು. ಅಲ್ಲ ನೋಡು, ನನ್ನ ಇನೆಯ ಗಗನದಲ್ಲಿ ನಿಂತು ನನಗಾಗಿ ಎದುರು ನೋಡುತ್ತಿದ್ದಾನೆ. ನಳರಾಜನಂದ, ಇದೇನು ಆಶ್ಚರ್ಯ, ಎಲ್ಲೋ ಪಕ್ಷಿಯೇ ನೀ ಮಾತನಾಡ್ತಾ ಇರುವಿಯಲ್ಲ, ಮಾನವನ ಭಾಷೆಯಲ್ಲಿ ಮಾತನಾಡ್ತಾ ಇದೆಯಲ್ಲ. ಆಗ, ಅಯ್ಯ ಅರಸನೇ, ನಿಷದೇಶಾಧಿಪತಿಯೇ, ನಾವು ಬ್ರಹ್ಮಲೋಕದವರಾದ್ದರಿಂದ ನಾವು ಮಾನವ ಭಾಷೆಯನ್ನು ಚೆನ್ನಾಗಿ ಬಲ್ಲವು. ನಳರಾಜ ಹೇಳಿದ, ಪಕ್ಷಿ ನಾನು ನಿನ್ನ ಹಿಡಿದಿರುವುದು ಸಂಹಾರ ಮಾಡಲಿಕ್ಕಲ್ಲ, ನಿನ್ನ ಈ ಮೋಹಕ ರೂಪವನ್ನು ನೋಡಿ ಮುದ್ದಾಡಲಿಕ್ಕೆ. ಆಗ ಪಕ್ಷಿ ಹೇಳುತ್ತೆ, ಅಯ್ಯ ನನ್ನ ಮೋಹಕ ರೂಪವನ್ನು ನೋಡಿ ನೀನು ಮುದ್ದಾಡುವುದಂತಿರಲಿ, ನೀನು ನಿಜವಾಗಲೂ ಮುದ್ದಾಡಬಹುದಾದ ಮುದ್ದಾದ ಯುವತಿ ಒಬ್ಬಳಿದ್ದಾಳೆ. ನೀನು ನನ್ನನ್ನು ಬಿಟ್ಟದ್ದೇ ಆದರೆ ನಿನ್ನ ಸೌಂದರ್ಯಕ್ಕೆ ನಿನ್ನ ಗುಣಕ್ಕೆ ತಕ್ಕಂಥ ಅವಳೊಬ್ಬಳಿದ್ದಾಳಲ್ಲ, ಅವಳಿಗೆ ಸಂದೇಶವನ್ನು ಮುಟ್ಟಿಸಿ ನಿಂತು ಹಿಂತಿರುಗಿ ಬರ್ತೇನೆ, ನನ್ನನ್ನು ಬಿಡು. ಮಹಾರಾಜ ನೋಡಿದ, ಪಕ್ಷಿ ನೀನು ನನಗೆ ಆ ಕಾರ್ಯವನ್ನು ಮಾಡುವೆಯೋ ಬಿಡುವೆಯೋ ಅದಂತೂ ಬೇರಿರಲಿ, ಆದರೆ ನಿನ್ನ ಈ ಮುದ್ದಾದ ಮಾತು ಮತ್ತು ನೀನು ನಿನ್ನ ಇದೆಯನನ್ನು ಸೇರಬೇಕೆಂದು ತೋರುವ ಬಯಕೆ ನನ್ನ ಮನಸ್ಸಿಗೆ ಬಹಳ ಆನಂದವನ್ನು ಉಂಟು ಮಾಡಿದೆಯಾದ್ದರಿಂದ ಹಾರೂತು ಬಿಟ್ಟನಂತೆ. ಹಾರು ಎಂದರೆ ಆ ಪಕ್ಷಿ ಸರ್ರನೆ ಗಗನ ಮಾರ್ಗದಲ್ಲಿ ಹಾರಿ ಹೇಳುತ್ತಿದೆಯಂತೆ, ಅರಸಾ ನಳರಾಜ ನೀನು ನನಗೆ ತೋರುತ್ತಿರತಕ್ಕಂಥ ಈ ಉದಾರ ಗುಣವನ್ನು ನಾನು ಮರೆಯುತ್ತೇನೆಂಬುದಾಗಿ ಭಾವಿಸಬೇಡ, ಇದೋ ನಿನಗೆ ಮಾತು ಕೊಟ್ಟಂತೆ ನಾನು ನನ್ನ ಕಾರ್ಯವನ್ನು ಮಾಡಿಯೇ ತೀರ್ತೇನೆ ಎಂಬುದಾಗಿ ಗಗನ ಮಾರ್ಗದಲ್ಲಿ ಹಾರಿ ಪಕ್ಷಿಗಳು ಬರುತ್ತಲಿದೆ ವಿದರ್ಭಕ್ಕೆ. ಅರಸನ ಮನವರಿತ ಹಂಸ ಬರುತ್ತಲಿದೆ, ಹಂಸ ಗಗನ ಮಾರ್ಗದಲ್ಲಿ ಹಾರಿ ನೇರವಾಗಿ ಬರುತ್ತಿದೆಯಂತೆ ಹಂಸ ವಿದರ್ಭ ದೇಶಕ್ಕೆ. ಆ ವಿದರ್ಭದಲ್ಲಿ ಭೀಮಕ ರಾಜನ ಮಗಳು ದಮಯಂತಿ, ದಮನ ಮಹರ್ಷಿಗಳ ಆಶೀರ್ವಾದದಿಂದ ಅವತರಿಸಿದ ದಮಯಂತಿ, ರೂಪದಲ್ಲಿ ರತಿ ಗುಣವತಿ, ಸಕಲ ಶಾಸ್ತ್ರ ಕೋವಿದಳೆನಿಸಿಕೊಂಡಂತಹ ದಮಯಂತಿ ಸಖೀರ ಜೊತೆಯಲ್ಲಿ ಆಟವನ್ನು ಆಡ್ತಿದ್ಲಂತೆ. ಈ ಹಂಸ ಓಡಿ ಬಂದಿದ್ದೆ ದಮಯಂತಿಯ ಮುಂದೆ ಕೂತಿದೆ. ದಮಯಂತಿ ಅದನ್ನು ಹಿಡಿಯಬೇಕು ಎಂದು ಹೋದರೆ ಅದು ಇವರನ್ನು ಬಹುದೂರಕ್ಕೆ ಕರೆದುಕೊಂಡು ಹೋಗಿದೆ. ಯಾರು ಇಲ್ಲದ ಎಡೆಯಲ್ಲಿ ಕುಳಿತು ಆ ದಮಯಂತಿಯು ಬಹಳ ಆಯಾಸಪಟ್ಟವಳಂತೆ ನರಳುತ್ತಿದ್ದರೆ ಈ ಪಕ್ಷಿ ಕೇಳುತ್ತಂತೆ, ದಮಯಂತಿ ಆಯಾಸವಾಯಿತೇ ನಿನಗೆ? ಇದನ್ನು ನೋಡಿ ದಮಯಂತಿ ಹೇಳ್ತಾಳೆ, ಪಕ್ಷಿ ನೀನು ಮಾತನಾಡ್ತಾ ಇದೀಯಾ? ಹೌದು ನಾನು ಮಾತನಾಡ್ತಾ ಇದ್ದೇನೆ. ಹಾಗಾದ್ರೆ ನನ್ನ ಆಯಾಸವನ್ನು ನೋಡಿ ನನ್ನ ಹತ್ರ ಏಕೆ ಬರುವುದಿಲ್ಲ? ಆಗ ಆ ಪಕ್ಷಿ ಹೇಳುತ್ತೆ, ಅಮ್ಮ ದಮಯಂತಿ
ನಾನು ಬಂದಿರುವುದು ಕೇವಲ ನಿನ್ನಲ್ಲಿ ತಾತ್ಕಾಲಿಕವಾದಂತ ಆಟಪಾಟಗಳನ್ನಾಡಿಸಲಲ್ಲ. ನೀನು ಜೀವಿತ ಪರ್ಯಂತರವೂ ಸುಖ ಸಂತೋಷದಿಂದ ಇರಬೇಕಾಗಿದ್ದರೆ ನಿನಗೆ ತಕ್ಕ ವರನೊಬ್ಬನಿದ್ದಾನೆ. ಅವನೇ ನಿಷದ ದೇಶಾಧೀಶನಾಗಿರತಕ್ಕಂಥ ನಳಮಹಾರಾಜ. ದಮಯಂತಿ ಹೇಳಿದ್ಲು, ಏನು ಪಕ್ಷಿ ಹಾಸ್ಯ ಮಾಡುತ್ತಿರುವೆಯಾ? ಅಲ್ಲ, ನಾನು ಅವನನ್ನು ಮದುವೆಯಾಗಬೇಕು ಅಂತ ನಿನ್ನಲ್ಲಿ ಹೇಳಿದನ? ಆಗ ಪಕ್ಷಿ ಹೇಳುತ್ತೆ, ದಮಯಂತಿ ನಾನು ನಿನ್ನಂತೆ ಹೆಣ್ಣೆ. ಹೊರಗಡೆಗೆ ನೀನೀ ಮುನಿಸನ್ನು ತೋರಿದರೂ ಮನಸ್ಸಿನಲ್ಲಿ ಆ ಮಹಾಪುರುಷನನ್ನು ವಿವಾಹವಾಗಲು ಬಯಸುತ್ತಿರುವೆ ಎಂಬುದರಲ್ಲಿ ಯಾವ ಸಂದೇಹವಿಲ್ಲ. ನಿನ್ನ ಗುಣ ನಡತೆಗೆ ತಕ್ಕ ವರನೆಂದರೆ ಅವನೇ. ಇದ ನೋಡು, ನನ್ನ ಮಾತನ್ನು ಕೇಳು, ಅವನನ್ನೇ ಪತಿಯಾಗಿ ಸ್ವೀಕರಿಸು. ದಮಯಂತಿ ಹೇಳಿದ್ಲು, ಪಕ್ಷಿ ನಾನು ಸಾಮಂತರಾಜನ ಮಗಳು, ಆತ ಚಕ್ರವರ್ತಿ ನನ್ನನ್ನು ವಿವಾಹವಾಗುವನೇ. ನೀನದರ ಚಿಂತೆಯನ್ನು ಬಿಡು, ಈಗಲೇ ಹೋಗಿ ಈ ಸಂದೇಶವನ್ನು ಮುಟ್ಟಿಸಿ ನಿಮ್ಮಿಬ್ಬರ ವಿವಾಹ ಖಂಡಿತ ಆಗುವಂತೆ ಮಾಡ್ತೇನೆ ಎಂಬುದಾಗಿ ಆ ಹಂಸ ಪಕ್ಷಿಯು ಮತ್ತಲ್ಲಿಂದ ಹಾರಿ ನಿಷದ ದೇಶಕ್ಕೆ ಬಂದಿದೆ. ಒಂದು ಮೂಲೆಯಲ್ಲಿ ಆಲೋಚನಾ ಮಗ್ನಾಗಿ ಕುಳಿತಿದ್ದಂಥ ನಳರಾಜನೇ ಇದರಲ್ಲಿ ಬಂದಿದ್ದೆ. ಹೇಳಿತಂತೆ, ಮಹಾರಾಜ ಕಂಡೆ ನಿನ್ನ ಅರಸಿಯಾಗುವಳ ಅರಸ, ನಿನಗೆ ರಾಣಿಯಾಗತಕ್ಕಂಥ ಅವಳು ಯಾರು ಎಂಬುದನ್ನು ಕಂಡುಹಿಡಿದು ಬಂದೆ. ಯಾರು ಪಕ್ಷಿ? ಅವಳೇ, ವಿದರ್ಭ ದೇಶದ ಭೀಮಕ ರಾಜನ ಮಗಳಾಗಿರುವ ದಮಯಂತಿ. ದಮಯಂತಿಯನ್ನು ನೀನು ಜ್ಞಾಪಕ ಮಾಡಿಕೊಳ್ಬೇಕಾದರೆ ಪೌರ್ಣಿಮಾ ಚಂದ್ರನೊಮ್ಮೆ ನೋಡು. ಅವನನ್ನು ನೋಡಿದಾಗ ಆ ಬಣ್ಣವೇನೋ ಆ ಬಣ್ಣ ಅವಳದು. ಕಣ್ಣುಗಳನ್ನು ನೀನು ಸ್ಮರಣೆ ಮಾಡಿಕೊಳ್ಳುವುದಾದರೆ ಮತ್ತೇನು ಇಲ್ಲ, ಯಾವುದಾದ್ರೂ ಹಳೆವ ನಕ್ಷತ್ರಗಳನ್ನು ಕಂಡರೆ ಸಾಕು. ನಿಜವಾಗಲೂ ಹೇಳುವುದಾದರೆ ನಿನಗೆ ಸತಿಯಾಗಲೇ ಹುಟ್ಟಿರುವವಳು ಅವಳೇ. ಮಹಾರಾಜ ಹೇಳಿದ, ಪಕ್ಷಿ ನೀನು ಸಾಮಾನ್ಯವಾದ ಪಕ್ಷಿ ಅಲ್ಲ, ನನ್ನನ್ನು ಯಾವುದೋ ಕಷ್ಟಕ್ಕೆ ಗುರಿ ಮಾಡಲು ಸಿದ್ಧಳಾಗಿರುವೆ ನೀನು. ಇಲ್ಲ ಇಲ್ಲ, ನಿಮ್ಮಿಬ್ಬರಲ್ಲಿಯೂ ಕೂಡ ಪ್ರೇಮಾಂಕುರವಾಗಿದೆ, ಆದ್ದರಿಂದ ಈ ಕಾರ್ಯ ಸುಲಭವಾಗಿ ಮಂಗಳದಲ್ಲಿ ಮುಕ್ತಾಯವಾಗುತ್ತೆ. ನಳರಾಜ ಹೇಳಿದ, ಹಾಗೇ ಆಗಲಿ, ಕಾಲ ಕಳೆದಿದೆಯಂತೆ. ದಮಯಂತಿಯು ಇಲ್ಲಿ ನಳರಾಜನ ಸ್ಮರಣೆಯಲ್ಲೇ ಕಾಲವನ್ನು ಕಳೆಯುತ್ತಿರುವಾಗ ತನ್ನ ಮಗಳಿಗೆ ಪ್ರಾಪ್ತವಾಗಿರುವ ವಯಸ್ಸನ್ನು ಕಂಡು ಭೀಮಕ ರಾಜ ಸ್ವಯಂವರವನ್ನು ಏರ್ಪಾಡು ಮಾಡಿದ, ರಾಜಾಧಿರಾಜರಿಗೆಲ್ಲ ಹೇಳಿ ಕಳುಹಿಸಿದ. ಆಗ ದಮಯಂತಿಗೆ ಗುರುವೆನಿಸಿಕೊಂಡಿರತಕ್ಕಂಥ ಸುದೇವ ಬ್ರಾಹ್ಮಣ ಎಂಬಾತ ದಮಯಂತಿಯ ಮನೋಗತವನ್ನು ಅರ್ಥ ಮಾಡಿಕೊಂಡವನು. ಪ್ರತ್ಯೇಕವಾಗಿ ಬಂದು ನಳಮಹಾರಾಜನಲ್ಲಿ ದಮಯಂತಿಯ ಭಾವಚಿತ್ರವನ್ನು ತೋರಿಸಿದ. ದಮಯಂತಿಯ ಭಾವಚಿತ್ರವನ್ನು ಕಂಡೊಡನೆ ನಳರಾಜ, ಈಕೆಯು ನನ್ನನ್ನು ಸ್ವೀಕರಿಸಲು ಸಿದ್ಧಳಾಗುವಳೇ ಎಂಬ ಭ್ರಾಂತಿಗೊಳಗಾದ. ನಳರಾಜನ ಭಾವಚಿತ್ರವನ್ನು ತಂದು ಸುದೇವ ಬ್ರಾಹ್ಮಣ ದಮಯಂತಿಗೆ ಒಪ್ಪಿಸಿದ. ಪರಸ್ಪರ ಇವರಿಬ್ಬರಲ್ಲಿಯೂ ಕೂಡ ಅಗಾಧವಾದ ಪ್ರೇಮ ಅಂಕುರಿಸಿದೆ. ವಿವಾಹಕ್ಕಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಈ ಸಮಯವನ್ನೇ ಅರಿತಂಥ ಮಹಾನುಭಾವರಾದ ನಾರದರು ಇದು ಒಳ್ಳೆಯ ಸಮಯ ಎಂಬುದಾಗಿ ದೇವಲೋಕಕ್ಕೆ ಹೋಗ್ತಾ ಇದ್ದಾರಂತೆ. ನಾರಾಯಣ ನಾರಾಯಣ ನಾರಾಯಣ. ದೇವರಾಜ ಕಂಡ, ಓಹೋ ಬ್ರಹ್ಮಪುತ್ರ ಏನು ವಿಶೇಷ? ಏನಿಲ್ಲ ದೇವರಾಜ, ಭೂತಳದಲ್ಲಿ ಅಪೂರ್ವವಾದ ಒಂದು ಸ್ವಯಂವರ. ಯಾರ ಸ್ವಯಂವರ? ಯಾರ ಸ್ವಯಂವರವೆಂದರೆ ಇನ್ಯಾರು, ಭೀಮಕ ರಾಜನ ಮಗಳಾಗಿರ್ತಕ್ಕಂಥ ದಮಯಂತಿಯ ಸ್ವಯಂವರ.
ದಮಯಂತಿಯ ಸ್ವಯಂವರ ಎಂದ ಕೂಡಲೇ ಬಹು ಸಂತೋಷ ಭರಿತರಾಗಿರ್ತಕ್ಕಂಥ ದೇವೇಂದ್ರ ಹೇಳಿದರಂತೆ, ನೀವೇನು ಅಷ್ಟೊಂದು ವಿಶೇಷವಾಗಿ ಹೊಗಳುತ್ತಿದ್ದೀರಲ್ಲ ಅಯ್ಯ, ದಮಯಂತಿಯಂತಹ ಸುಂದರಿಯಾಗಲಿ ಗುಣವತಿಯಾಗಲಿ ನಿನ್ನ ದೇವಲೋಕದಲ್ಲಿ ಯಾರೂ ಇಲ್ಲ, ಹಾಗಾದರೆ ನಾನು ಕಂಡು ಬರ್ತೇವೆ. ಹೊರಟಿದ್ದಾರಂತೆ ಮಹಾನುಭಾವರಾಗಿರ್ತಕ್ಕಂಥ ಇಂದ್ರ, ಅಗ್ನಿ, ವರುಣ, ಯಮ. ನಾರದರೇನು ಮಾಡಿದರು, ಇದೇ ಸಮಯ ಎಂದರಿತು ಮಾರ್ಗದಲ್ಲಿ ಬರುತ್ತಿದ್ದರೆ ಎದುರಾದರಂತೆ ಮಹಾನುಭಾವನಾದ ಕಲಿಪುರುಷ. ಏನಾರದರೆ ವಿಶೇಷ ಅಯ್ಯ, ವಿವಾಹೋತ್ಸವ ಸ್ವಯಂವರ ಯಾರದು? ಭೀಮಕರಾಜನ ಮಗಳಾದ ದಮಯಂತಿಯದು. ಆ ದಮಯಂತಿಯು ಭೂಲೋಕದಲ್ಲಿರತಕ್ಕವಳಲ್ಲ, ದೇವಲೋಕದಲ್ಲಿಯೂ ಕೂಡ ಅಂತಹ ಒಬ್ಬ ಸುತತಿ ಇಲ್ಲ ಎಂದರೆ ತಪ್ಪಲ್ಲ. ಅದಕ್ಕಾಗಿ ಎಲ್ಲರೂ ಹೋಗಲಿದ್ದಾರೆ. ಕಲಿಪುರುಷ ಹೇಳಿದ, ಆಗಲೇ ಬಿಡಿ, ಸಮಯ ಬಂದರೆ ನಾನು ಹೋಗ್ತೇನೆ ಅಂತ ಹೊರಟು ಹೋದ. ಮಧ್ಯದಲ್ಲಿ ವ್ಯತ್ಯಾಸವೆಂದರೆ ಆ ಸ್ವಯಂವರ ಎಂದಿಗೆ ಎಂಬ ವಿಚಾರ ಇಂದ್ರಾದಿ ದೇವತೆಗಳಿಗೆ ತಿಳಿಯಿತೇ ವಿನಃ ಕಲಿಪುರುಷನಿಗೆ ಯಾವಾಗ ಎಂಬುದು ಗೊತ್ತಾಗಲಿಲ್ಲ. ಇಲ್ಲಿ ಆಹ್ವಾನ ಪತ್ರಿಕೆ ನಳರಾಜನಿಗೆ ಬಂದಿದೆ. ನಳರಾಜ ರಥವನೇರಿದ, ರಥವನೇರಿ ಹೊರಟಿದ್ದಾನಂತೆ. ಲೋಕದಲ್ಲಿ ಅಶ್ವಶಾಸ್ತ್ರವನ್ನು ಬಲ್ಲವನು ಎಂದರೆ ಅಶ್ವಹೃದಯ ಶಾಸ್ತ್ರವನ್ನು ಬಲ್ಲಂತಹ ನಳರಾಜ ಅತಿ ವೇಗದಲ್ಲಿ ಓಡುವ ಕುದುರೆಯನ್ನು ಕಟ್ಟಿದ. ಬರುತ್ತಿದೆಯಂತೆ, ದಡ ದಡ ದಾವಿಸಿ ಬರುವ ದುರಗವನ್ನು ಕಂಡು ಅಚ್ಚರಿಯಗೊಂಡರು. ಧರೆಯೆಲ್ಲ ಗರಸಿದಡು ಇಂಥ ತುರಗ ವೇಗವನ್ನು ಕಾಣಬೆಲ್ದೆನುತ, ಮನದೊಳಗೆ ಅರಸನಂ ನೋಡಿ ತಾವು ಅತಿರೂಪನು ತಾನೆಲ್ದೆನುತ, ನಗು ನಗುತ ನಲವಿಲ್ಲದ ತಾವು ಆನಂದದಿಂದ ಅರಸನಿಗೆ ಸ್ವಾಗತವ ಬಯಸುತ. ನಾರಾಯಣ ನರರಾಜ ಬರುವಾಗ ದೇವತೆಗಳೆಲ್ಲ ನೋಡಿದರಂತೆ, ಈ ದಮಯಂತಿಯು ಮನಸ್ಸಿನಲ್ಲಿ ನಳರಾಜನನ್ನೇ ವಿವಾಹವಾಗಬೇಕು ಎಂದು ತೀರ್ಮಾನ ಮಾಡಿದ್ದಾಳೆ, ನೋಡೋಣ ಎಂಬುದಾಗಿ ನಳರಾಜನ ರಥಮೊಂದು ಇನ್ನೇನು ವಿದರ್ಭ ದೇಶವನ್ನು ಸೇರಬೇಕು ಅನ್ನುವಾಗ ಮಾರ್ಗ ಮಧ್ಯದಲ್ಲಿ ಈ ನಾಲ್ಕು ದಿವ್ಯ ತೇಜಸ್ಸಿನ ರೂಪಗಳು ಅಡ್ಡವಾಗಿ ನಿಂತಿದ್ದು ಬಂದಿದೆ ರಥಕ್ಕೆ. ನಳರಾಜ ಕೇಳಿದ, ಯಾರು? ಅಯ್ಯ, ನಾನೇ ಇಂದ್ರ, ಅಗ್ನಿ, ವರುಣ, ಯಮ ಇವರು. ಆಹಾ, ವಂದನೆ ದೇವತೆಗಳೇ. ಅಯ್ಯ, ನಿನ್ನಲ್ಲಿ ನಾವು ಸಹಾಯವನ್ನು ಅಪೇಕ್ಷೆ ಬಂದಿದ್ದೇವೆ. ನಳರಾಜ ಹೇಳಿದ, ನನ್ನಲ್ಲಿ ಸಹಾಯವನ್ನು ಅಪೇಕ್ಷೆ ಪಟ್ಟವರಿಗೆ ಎಂದಿಗೂ ಇಲ್ಲ ಎಂದು ಹೇಳುವುದಿಲ್ಲ. ಏನಾಗಬೇಕು? ಏನೂ ಇಲ್ಲ, ನಾವು ದಮಯಂತಿಯನ್ನು ಮದುವೆಯಾಗಬೇಕು ಅಂತ ಹೊರಟಿದ್ದೇವೆ. ನೀನು ನಮ್ಮ ದೂತನಾಗಿ ಹೋಗಿ ದಮಯಂತಿಗೆ ನಮ್ಮಲ್ಲಿ ಯಾರನ್ನಾದರೂ ಮದುವೆಯಾಗು ಅಂತ ಹೇಳು. ನಳರಾಜ ಹೇಳಿದ, ಯಾ ದೇವತೆಗಳೇ, ನಾನು ಬಂದಿರುವುದು ಸಹ ದಮಯಂತಿಯನ್ನು ಮದುವೆಯಾಗಲಿಕ್ಕೆ ಎಂಬ ವಿಚಾರ ನಿಮಗೆ ತಿಳಿಯಿದೆ. ಹೀಗಿದ್ದರೂ ನನ್ನನ್ನೇ ಕಳಿಸುತ್ತಿರುವರಲ್ಲ. ಆಗ ಯಮ ಹೇಳಿದ, ಅಯ್ಯ, ನಳರಾಜನಾಡಿದ ಮಾತಿಗೆ ತಪ್ಪನು ಎಂಬ ಕಥೆಯನ್ನು ಕೇಳಿದ್ದೇವೆ. ಈಗ ನೀನು ಹೇಳುವುದು ನೋಡಿದರೆ ಏನೋ ಸಾಧ್ಯವಿಲ್ಲ ಅಂತ ಕಾಣುತ್ತಿದೆಯಲ್ಲ. ಹಾ 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 ಹಾ, ಹಾಗನ್ನಬೇಡಿ, ಆಡಿದ ಮಾತನ್ನು ತಪ್ಪುವುದಿಲ್ಲ. ಆದರೆ ಮತ್ತೊಂದು ವಿಚಾರ, ಸರ್ಪಕಾವಲಿನಂತೆ ಸೇವಕರಿರುವಾಗ ಅಂತಃಪುರವನ್ನು ಪ್ರವೇಶ ಮಾಡುವುದಾದರೂ ಹೇಗೆ? ದೇವೇಂದ್ರ ಹೇಳಿದ, ಏನು ಭಯವಿಲ್ಲ, ಇದೋ ಅದೃಶ್ಯಮಣಿಯನ್ನು ಕೊಡ್ತೇವೆ, ಇದನ್ನು ತಲೆ ಮೇಲಿಟ್ಟುಕೊಂಡು ಹೋಗು. ಆ ಅದೃಶ್ಯ ಮಣಿಯನ್ನು ಪಡೆದಂತಹ ನಳರಾಜ ತನ್ನ ಬಿಡಾರಕ್ಕೆ ಬಂದು ಸೇರಿ ರಥವನ್ನು ತೊರೆದು ತನ್ನ ಸೇವಕರನ್ನಲ್ಲಿರಿಸಿ ಅರಮನೆ ಕಡೆಗೆ ನಡೆದ. ಅದೃಶ್ಯ ಮಣಿಯನ್ನು ತಲೆಯ ಮೇಲಿಟ್ಟುಕೊಂಡಿದ್ದಾನೆ, ಯಾರ ಕಣಿಗೂ ಗೋಚರನಾಗದೆ ಬಂದನಂತೆ ದಮಯಂತಿಯ ಅಂತಃಪುರಕ್ಕೆ. ದಮಯಂತಿಯು ನಳರಾಜನ ಭಾವಚಿತ್ರವನ್ನೇ ನೋಡುತ್ತಾ ನಿಂತಿದ್ದರೆ ಆ ಅದೃಶ್ಯ ಮಣಿಯನ್ನು ತೆಗೆದು ಪ್ರತ್ಯಕ್ಷನಾಗಿ ನಿಂತಹ ನಳರಾಜ, ಸುಕುಮಾರಿ, ರಾಜಕುಮಾರಿ, ತಿರುಗಿ ನೋಡಿ, ಆ ರೂಪ ಲಾವಣ್ಯವಂತನಾದ ನಳರಾಜನನ್ನು ಕಂಡು ತಲೆ ತಗ್ಗಿಸಿ, ಯಾರು ಯಾರು ನೀವು? ನಾನು ದೇವದೂತನಾಗಿ ಬಂದಿರುವ ನಳ, ದೇವತೆಗಳ ಸಂದೇಶವನ್ನು ತಂದಿದ್ದೇನೆ. ದಮಯಂತಿ, ನಿನ್ನನ್ನು ಮದುವೆಯಾಗಬೇಕು ಎಂಬುದಾಗಿ ಇಂದ್ರ, ಅಗ್ನಿ, ವರುಣ, ಯಮಾದಿಗಳೆಲ್ಲರೂ ಬಂದಿದ್ದಾರೆ. ಅವರು ಲೋಕಪಾಲಕರು, ಅವರನ್ನ ಕೈ ಹಿಡಿಯುವ ಪುಣ್ಯ ನಿನಗೆ ಪ್ರಾಪ್ತವಾಗಿದೆ. ಇವರಲ್ಲಿ ಯಾರನ್ನಾದರೂ ವಿವಾಹ ಮಾಡಿಕೊಂಡು ಲೋಕಖ್ಯಾತಳಾಗಿ ಬಾಳು. ದಮಯಂತಿ ಹೇಳಿದ್ಲು, ಅಯ್ಯ, ಇದು ಸ್ವಯಂವರ ಮಂಟಪ, ಇಲ್ಲಿ ನಾನು ನನ್ನ ಮನಸ್ಸನ್ನು ಮೆಚ್ಚಿದವರನ್ನೇ ವಿವಾಹವಾಗುವುದು. ಹೇ ನಳನೇ, ಏಕೆ ವೃಥ ನನ್ನನ್ನು ಪರೀಕ್ಷೆ ಮಾಡುವೆ? ನಾನು ಕಾಯಾ ವಾಚಾ ನಿನ್ನನ್ನೇ ವಿವಾಹವಾಗಬೇಕು ಎಂದು ತೀರ್ಮಾನ ಮಾಡಿದ್ದೇನೆ ಅಂದ ಮೇಲೆ
ನನ್ನನ್ನು ಬೇರೆಯವರನ್ನು ವಿವಾಹವಾಗು ಎಂದು ಹೇಳುವುದು ನಿನಗೆ ನ್ಯಾಯವಲ್ಲ. ನಾನು ಹೇಳಿದ ಸುಕುಮಾರಿ, ನೀನು ನನ್ನನ್ನು ವಿವಾಹವಾಗುವುದಾದರೆ ಯಾವ ಭಾಗ್ಯವನ್ನು ಪಡೆಯಲಾರೆ? ದೇವಾನುದೇವತೆಗಳು ಇಂದ್ರ 33 ಕೋಟಿ ದೇವತೆಗಳಿಗೆ ಒಡೆಯ, ಅಗ್ನಿ ಯಮ ವರುಣ ಇವರೇನು ಸಾಮಾನ್ಯರೇ? ಈಕೆ ಹೇಳಿದ್ಲಂತೆ, ಅಯ್ಯ ಈ ಎಲ್ಲ ದೇವತೆಗಳು ಕೂಡ ನಾನು ವಿವಾಹವಾಗಬೇಕೆಂದಿರುವ ನಳನ ಒಂದು ಗುಣಕ್ಕೆ ಸಮಾನರಲ್ಲ. ನನ್ನ ನಳನು ದಯಾ ಸಮುದ್ರನು, ನೀತಿ ಸಂಪನ್ನನು, ನಿಷ್ಠನು, ವೀರನು, ಧೀರನಾದ್ದರಿಂದ ನಾನು ಅವನನ್ನೇ ವಿವಾಹವಾಗುವುದು. ನೀನು ದೂತನಾಗಿ ಬಂದವನ್ನ ಕಾರ್ಯವಾಗಿದೆ, ಆದ್ದರಿಂದ ಹೊರಡಬಹುದು. ನಳನೇನು ಮಾತನಾಡದೆ ಹಿಂತಿರುಗಿ ಬಂದ. ಉದ್ಯಾನವನದಲ್ಲಿ ಕಾದಿದ್ದಂಥ ದೇವತೆಗಳಿಗೆ, ಅಯ್ಯ ದೇವತೆಗಳಿರ, ನಾನು ಎಲ್ಲ ವಿಚಾರವನ್ನು ಹೇಳಿದೆ, ಆದರೆ ಆಕೆ. ಆಗ ಇಂದ್ರ ನಕ್ಕ, ನಳ ಯಾರ ಕಣ್ಣಿಗೂ ಕಾಣದಂತೆ ನಿನ್ನನ್ನು ಕಳುಹಿಸಿ ನಿನ್ನ ಕಣ್ಣಿಗೂ ಕಾಣದಂತೆ ನಾವೂ ಹಿಂಬಾಲಿಸಿ ಬಂದಿದ್ದವಪ್ಪ. ಅಲ್ಲಿ ನಿಮ್ಮಿಬ್ಬರ ಸಂವಾದವನ್ನು ಕೇಳಿದವು. ಚಿಂತೆಯಿಲ್ಲ, ಸ್ವಯಂವರ ಮಂಟಪವಾಗಲಿ. ಮಾರನೆಯ ದಿನ ರಾಜಾಧಿರಾಜರೆಲ್ಲರೂ ತುಂಬಿರುವ ವೇಳೆಗೆ ಪುಷ್ಪಮಾಲಿಕೆಯನ್ನು ಹಿಡಿದು ದಮಯಂತಿಯು ಪ್ರವೇಶ ಮಾಡಿದಳಂತೆ ರಾಜಭವನವನ್ನ. ಎಲ್ಲ ರಾಜರು ಎವೆ ಹಾಕದೆ ನೋಡುತ್ತಿದ್ದಾರೆ ದಮಯಂತಿಯನ್ನ. ದಮಯಂತಿ ತಗ್ಗಿದ ತಲೆಯನ್ನೆತ್ತಲಿಲ್ಲ. ದಮನ ಸಂಗಡ ಬರುತ್ತ ಹೇಳುತ್ತಿದ್ದಾನೆ, ಈತ ಅಂಗ ದೇಶದವನು, ಈತ ಕಾಂಬೋಜ ದೇಶದವನು, ಈತ ಗುರ್ಜರ ದೇಶದವನು, ಈತ ವಂಗ ದೇಶದವನು. ಎಲ್ಲರನ್ನು ತಲೆ ತಗ್ಗಿಸಿ ಬರುತ್ತಿದ್ದರೆ ಕೊನೆಗೆ ಹೇಳಿದರಂತೆ, ನೋಡಮ್ಮ ಈತನೇ ಚಕ್ರವರ್ತಿ, ನಿಷದ ದೇಶಾಧಿಪನಾಗಿರುವ ವೀರಸೇನನ ಮಗ ನಳ. ಕೂಡಲೇ ತಲೆ ಎತ್ತಿದಳಂತೆ. ಪುಷ್ಪಹಾರವನ್ನು ಕೊರಳಿಗೆ ಹಾಕಬೇಕು ಅನ್ನುವಾಗ ಮತ್ತೊಂದು ಕಡೆಯಿಂದ ಒಂದು ಶಬ್ದ ಬರುತ್ತಿದೆ, ನಿಲ್ಲು ದಮಯಂತಿ, ಅವನಲ್ಲ ನಳ, ನಾನು ನಳ. ಮತ್ತೊಂದೆಡೆಯಲ್ಲಿ ಇಲ್ಲ, ನಾನು ನಳ, ನಾನು ನಳ, ನಾನು ನಳ ಎಂದರೆ ನಿಜ ನಳನಲ್ಲದೆ ಮತ್ತೆ 4 ಜನ ನಳರು ಕಣ್ಣಿಗೆ ಕಾಣಿಸಿದರಂತೆ. ದಮಯಂತಿ ಬೆರಗಾದಳೇನಿದು, ಏನು 5 ಜನ ನಳರು ಈ ಧರೆಯೊಳಗಿರಲು ಸಾಧ್ಯವೇ? ನಳರಾಜನಂದ, ಆಹ ದೇವತೆಗಳೇ ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ದಮಯಂತಿ ಎಂದಳಂತೆ, ಅಯ್ಯ ನೀವೆಲ್ಲರೂ ದೇವತೆಗಳೆಂಬುದನ್ನು ನಾನು ಬಲ್ಲೆ. ನಾನು ಮನಸಾರ ನಳನನ್ನು ಪತಿಯೆಂದು ಸ್ವೀಕಾರ ಮಾಡಿದ್ದೇನೆ. ಅಂದ ಮೇಲೆ ಮಿಕ್ಕುಳಿದವರೆಲ್ಲರೂ ನನಗೆ ಅಣ್ಣ ತಮ್ಮಂದಿರು. ನೀವು ದೇವತೆಗಳಾದ್ದರಿಂದ ನನಗೆ ತಂದೆಯ ಸಮಾನರು. ನಿಮ್ಮ ಮಗಳನ್ನು ನೀವೇ ವಿವಾಹವಾಗುವುದೇ? ನಳನಿಗೆ ನಾನು ವಿವಾಹವಾಗಲು ಅವಕಾಶವನ್ನು ನೀವೇ ಮಾಡಿಕೊಡಬೇಕು. ನಾನು ಮನಸಾರ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ನಮೋ ನಾರಾಯಣ. ಈಕೆಯ ಪ್ರಾರ್ಥನೆಗೆ ಥಟ 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 ಥಟನೆ ಪ್ರತ್ಯಕ್ಷರಾಗೋದರು ದೇವತೆಗಳು. ಅಮ್ಮ ದಮಯಂತಿ, ನಿನ್ನನ್ನು ಒಮ್ಮೆ ಪರೀಕ್ಷಿಸುವ ಸಲುವಾಗಿ ನಾವು ಹೀಗೆ ಮಾಡಿದವಬ್ಬ. ಅದು ನಳನಲ್ಲಿದ್ದಾನೆ, ಹೋಗುವ ಆತನ ಕೊರಳಿಗೆ ಮಾಲೆಯನ್ನು ಹಾಕು. ಕೊರಳಿಗೆ ಮಾಲೆಯನ್ನು ಹಾಕುವಾಗ ಇಂದ್ರ ಬಂದು ಹೇಳುತ್ತಿದ್ದಾನಂತೆ, ನಳನೇ ನಿನ್ನ ಸತ್ಯಸಂಧತೆಗೆ ನಾನು ಮೆಚ್ಚಿದ್ದೇನಾದ್ರಿಂದ ಇದೋ ನಾನು ವರವನ್ನು ಕೊಡುತ್ತಿದ್ದೇನೆ. ಅದೆಂಥ ವರವೆಂದರೆ ಯಜ್ಞದಲ್ಲಿ ಪ್ರತ್ಯಕ್ಷ ದರ್ಶನ ಮತ್ತು ಉತ್ತಮ ಗತಿ. ಅಗ್ನಿ ಹೇಳಿದ, ಬೇಕಾದ ಕಡೆ ನೀನು ನನ್ನನ್ನು ಕೇಳಿಕೊಂಡ್ರೆ ಸಾಕು, ನಾನು ನಿನಗೆ ಪ್ರತ್ಯಕ್ಷನಾಗ್ತೇನೆ. ಅಷ್ಟೇ ಅಲ್ಲ, ನಿನಗೆ ತೇಜೋ ಲೋಕವೂ ಲಭಿಸಲಿ. ಯಮರಾಜ ಹೇಳಿದ, ಅಯ್ಯ ನಿನಗೆ ಅನ್ನರಸವನ್ನು ಧರ್ಮಸ್ಥಿತಿಯನ್ನು ನಾನು ದಯಪಾಲಿಸಿದ್ದೇನೆ. ವರುಣ ಹೇಳಿದ, ನೀನು ಬೇಕಾದ ಕಡೆ ನನ್ನನ್ನು ಅಪೇಕ್ಷೆ ಪಟ್ಟರೆ ಅಲ್ಲಿ ನಾನು ನೀನು ನೀರು ದೊರಕುವಂತೆ ಮಾಡಿ ಆಶೀರ್ವದಿಸುತ್ತೇನೆ. ಅಲ್ಲದೆ ನೀನು ಧರಿಸುವ ಹೂವಿನ ಮಾಲೆ ಎಂದೆಂದು ಮಾಡಬಾರದು. ಎಲ್ಲರ ಆಶೀರ್ವಾದ ಮಾಡಿದರು. ವಿವಾಹವು ಅತಿ ವಿಜೃಂಭಣೆಯಿಂದ ನಡೆದು ಹೋಯಿತು. ಆಶೀರ್ವಾದ ಮಾಡಿ ಹೊರಟರೆ ದೇವತೆಗಳೆಲ್ಲ ಹಿಂತಿರುಗಿ ಬರ್ತಾ ಇದ್ದಾರೆ. ಇಲ್ಲಿ ಭೀಮಕ ರಾಜ ವಿವಾಹವಾಗಿರುವ ತನ್ನ ಅಳಿಯನನ್ನು ಮತ್ತು ಮಗಳನ್ನ ಬಹುರೀತಿಯಿಂದ ಪ್ರೀತಿಯಿಂದ ಆಧರಿಸಿದ್ದಾನೆ. ಗಂಡನ ಮನೆಗೆ ತೆರಳಲು ಆ ಮಹಾನುಭಾವಳಾದ ದಮಯಂತಿಯು ತಾನು ಸಿದ್ಧಳಾಗಿದ್ದಾರೆ. ಇಲ್ಲಿ ಬರುತ್ತಿದ್ದ ದೇವತೆಗಳಿಗೆ ಎದುರಾಗಿ ಕಲಿಪುರುಷ ಬಂದ. ನೋಡಿದ, ಏನು ಇಂದ್ರಾದಿ ದೇವತೆಗಳೆಲ್ಲಿಂದ ಬರ್ತಾ ಇದ್ದೀರಿ? ಅಯ್ಯ ಕಲಿಪುರುಷ, ನಾವು
ದಮಯಂತಿ ಸ್ವಯಂವರಕ್ಕೆ ಹೋಗಿದ್ದೀವಿ, ಬರ್ತಿದ್ದೇವೆ. ಹ, ದಮಯಂತಿಯ ಸ್ವಯಂವರ. ಹಾಗಾದ್ರೆ ಯಾವ ದೇವತೆಯನ್ನು ವಿವಾಹವಾದಳು? ಇಲ್ಲ ಇಲ್ಲ, ಆಕೆ ನಳನನ್ನೇ ಮದುವೆಯಾದಳು. ನಳನನ್ನೇ ಮದುವೆಯಾದಳು ಎಂದಾಗ ಕಲಿಪುರುಷ ಅಂದ, ಛೇ, ದೇವಾನುದೇವತೆಗಳಾದ ನೀವು ಹೋಗಿ ಸಾಮಾನ್ಯ ನರನೋರ್ವನಿಗೆ ದಮಯಂತಿಯು ವಿವಾಹವಾಗುತ್ತಿರುವುದನ್ನು ನೋಡಿಯೂ ಹಿಂತಿರುಗಿ ಬಂದರೆ? ಇಲ್ಲ, ಇದು ಅಪಮಾನ. ದೇವೇಂದ್ರ ಹೇಳಿದ, ಅಯ್ಯ, ಯಾವುದು ಅಪಮಾನ? ಸತಿಯು ತನ್ನ ಪಾತಿವೃತ್ಯ ಪ್ರಭಾವದಿಂದ ನಮ್ಮನ್ನು ಮೆಚ್ಚಿದ ಅಪಮಾನವೇ? ನಾವು ಅವರಿಗೆ ಆಶೀರ್ವಾದ ಮಾಡಿ ಬಂದದ್ದು ಅಪಮಾನವೇ? ವೃಥಾ, ಏತಕ್ಕಾಗಿ ನೀನು ಅವರ ಮೇಲೆ ಈ ರೀತಿಯಾಗಿ ಕೋಪವನ್ನು ರೋಷವನ್ನು ತಾಳುತ್ತಿರುವೆ? ಬೇಡ, ನಮ್ಮ ಮಾತನ್ನು ಕೇಳು. ಈ ಕಲಿಪುರುಷ ಅಂದ, ಇಲ್ಲ, ಅಪಮಾನ ಸಹಿಸನ, ಅಪಮಾನ ಅಪಮಾನ ಸಹಿಸನ, ಅಪಮಾನ ಸುರರಿಗೆ ಸಮನ್ಯನು ದರಿತಿರುವ ಆ ನರನನ್ನು ಬಿಡುವೆನೆ ಧರೆಯೊಳಗೆ, ಸುರರಿಗೆ ಸಮನ್ಯನು ದರಿತಿರುವ ಆ ನರನನ್ನು ಬಿಡುವೆನೆ ಧರೆಯೊಳಗೆ, ಕಾಡಿ ಕಾಡಿ ಬೆಂಗಾಡೊಳಗೆ ಅವನನ್ನು ಅಲಸಿತಿರುವ ನಂತ ನರಳಿಸದೆ ಬಿಡ, ಅಪಮಾನ ಸಹಿಸನು ಅಪಮಾನ. ಅಪಮಾನ ಎಂತಾದರಾಗಲಿ, ನಾನವನನ್ನು ಸುಮನೆ ಬಿಡುವನಲ್ಲ. ನಾನವನನ್ನು ಕಾಡಿ ಅವನ ಗತಿ ಕೆಡಿಸಿ ಪಡಬಾರದ ಕಷ್ಟಗಳನ್ನು ಪಡಿಸೇ ಪಡಿಸುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿ ಹೊರಟೇ ಬಿಟ್ಟನು. ನಳರಾಜ ವಿವಾಹವಾದ ಮೇಲೆ ಅನೇಕ ಜನ ಹಿರಿಯರ ಆಶೀರ್ವಾದವನ್ನು ಪಡೆದು ಹಿಂತಿರುಗಿ ತಾನು ನಾಡಿಗೆ ಬಂದಿದ್ದಾನೆ. ಈ ಕಲಿಪುರುಷ ಬಂದು ಆತನನ್ನು ಸೇರುವುದಕ್ಕಾಗಿ 12 ವರ್ಷಗಳ ಕಾಲ ಕಾದಿದ್ದಾನೆ. 12 ವರ್ಷಗಳ ಕಾಲ ಕಾದರೂ ಸಹ ಯಾವ ರೀತಿಯಾಗಿರ್ತಕ್ಕಂಥ ಅಪಚಾರವೂ ನಳನಿಂದ ನಡೆದಿಲ್ಲ. ಈ ಕಲಿಪುರುಷನು ಸೇರಲು ಅವಕಾಶವಾಗಲಿಲ್ಲ. ಅಷ್ಟರಲ್ಲಿ ದೈವಾನುಗ್ರಹದಿಂದ ನಳನಿಗೆ ಮಕ್ಕಳಾಗಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ನಾಮಕರಣವಾಯಿತು ಚಂದ್ರಸೇನ, ಚಂದ್ರಸೇನೆ. ಆನಂದವೋ ಆನಂದ, ಯಾವ ವಿಧವಾದ ಲೋಪದೋಷಗಳಿಲ್ಲ. ಯಾಗ ಯಜ್ಞಾದಿಗಳನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದರೆ ಒಂದು ಸಲ ಗ್ರಹಚಾರ ಬಂತು. ಏನು, ಮಹಾನುಭಾವನಾದ ನಳರಾಜನು ಬೇಟೆಯನ್ನಾಡಿ ಹಿಂತಿರುಗಿ ಬಂದು ಕರಪಾದಗಳನ್ನು ತೊಳೆಯುವಾಗ ಎಡಗಾಲಿನ ಉಂಗುಷ್ಟದಲ್ಲಿ ಎಳ್ಳಿನ ಮೊನೆಯಷ್ಟು ಸ್ವಲ್ಪ ಸ್ಥಳ ಸಿಕ್ಕಿತಂತೆ. ಆ ಸ್ಥಳ ಸಿಕ್ಕಿದ ಕೂಡಲೇ ಇದೇ ಸರಿ ಎಂಬುದಾಗಿ ಭಾವಿಸಿ ಭರ್ರನೆ ಬಂದು ಸೇರಿದನಂತೆಯೇ ಕಲಿಪುರುಷ. ಆವ ಕಾರಣಕ್ಕು ಬಿಡನು ಎಲ್ಲದನ್ನು ಮನದಲ್ಲಿ ಸ್ಮರಿಸಿದ ಕಲಿಪುರುಷ. ಇದು ಜನಗೆ ಸರಿ ಸಮನೆ ಎಲ್ಲದನ್ನು ತಕ್ಕಾದನಾಗ ಕಲಿಪುರುಷ, ಕಲಿಪುರುಷ ಸೇವಿದ. ಕಾಲ ಕಳೆಯುತ್ತಾ ಜಗದೊಡೆಯನಾದ ಪರಮಾತ್ಮನ ಭಕ್ತನಾದಂಥ ನಳರಾಜನಿಗೆ ಕಷ್ಟಕಾಲ ಪ್ರಾಪ್ತವಾಗಿದೆ. ಕಲಿಪುರುಷನು ತನ್ನ ಪ್ರೇರಣೆಯಿಂದ ನಳನ ದಾಯಾದಿಯಾಗಿರುವ ಪುಷ್ಕರ ಎಂಬಾತನನ್ನು ಪ್ರೇರೇಪಿಸಿ ಕರತಂದು ಪಗಡೆಯಾಟವನ್ನಾಡಲು ಅಪೇಕ್ಷಿಸಿದನಂತೆ. ನಳ ಹೇಳಿದ, ತಮ್ಮ, ಪಗಡೆಯಾಟವೆಂಬುದು ಅಷ್ಟು ಒಳಿತಲ್ಲ, ನನ್ನ ಮಾತನ್ನು ಕೇಳು. ಪುಷ್ಕರ ಹೇಳಿದ, ಅಣ್ಣ, ಆಟಕ್ಕೆ ಕರೆದವರನ್ನ ಬರುವುದಿಲ್ಲ ಎಂದು ಹೇಳುವುದು ರಾಜಧರ್ಮವಲ್ಲ. ಇದರ ಮೇಲೆ ನೀನು ಹೆದರುಕೊಳ್ಳುವುದಾದರೆ ಆಗಬಹುದು. ನಳನನ್ನ ಮುಚ್ಚು ಬಾಯ್. ನಳನಲ್ಲಿ ಹೆದರಿಕೆ ಎಂಬ ಶಬ್ದಕೋಶವೇ ಇಲ್ಲ. ನೀನು ಆಟವಾಡಬೇಕೋ? ಕೂರು. ಆಟಕ್ಕಾಗಿ ಕುಳಿತಿದ್ದಾನಂತೆ. ಕಲಿಪುರುಷನ ಪ್ರಭಾವದಿಂದ ಪುಷ್ಕರನಿಗೆ ಜಯವಾಗುತ್ತಿದೆ. ಧನ ಕನಕ ವಸ್ತು ವಾಹನ ಎಲ್ಲವನ್ನೂ ಸೋಲಲು ಆರಂಭವಾಗಿದೆ. ದಿನ 1, 2, 3 ದಮಯಂತಿಗೆ ಈ ವಿಚಾರ ಮುಟ್ಟಿತು. ಕೂಡಲೇ ಆ ತಾಯಿ ತೀರ್ಮಾನ ಮಾಡಿದ್ಲು, ಏನೋ ವಿಪರೀತವಾಗುತ್ತಾ ಇದೆ.
ನಾನೀಗ ಇಲ್ಲಿ ನಿಧಾನಿಸುವುದು ತರವಲ್ಲ ಎಂಬುದಾಗಿ ತನ್ನ ಮಂತ್ರಿಯನ್ನು ಕರೆದಿದ್ದಾಳೆ ವಾರ್ಷಣೇಯ. ಅಮ್ಮ ವಾರ್ಷಣೇಯ, ಇದೋ ನನ್ನ ಮಗನಾದ ಚಂದ್ರಸೇನನನ್ನು ಮತ್ತು ಚಂದ್ರಸೇನೆಯನ್ನು ಕರೆದುಕೊಂಡು ನನ್ನ ತಂದೆಯ ನಗರಿಯಾದ ವಿದರ್ಭ ದೇಶಕ್ಕೆ ಹೊರಟು ಹೋಗು. ಇಲ್ಲೇನೋ ವಿಪರೀತವಾಗಲಿದೆ. ಆತ ಕಣ್ಣೀರು ಸುರಿಸುತ್ತ, ಅಮ್ಮ ನಳನೆಂಬ ಈ ಮಹಾರಾಜನ ಆಶ್ರಯವನ್ನು ತೊರೆದು ಬೇರೆಯವರಲ್ಲಿ ನಾವು ಬಾಳುವುದು ಎಂದರೆ ಹೇಗಮ್ಮ? ಹೇ ಪರಮಾತ್ಮ, ಎಂತಹ ಕಷ್ಟಕಾಲವನ್ನು ತಂದೆ. ಆ ಇಬ್ಬರ ಮಕ್ಕಳನ್ನು ಕರೆದುಕೊಂಡು ಹೊರಟಿದ್ದಾರೆ. ದಮಯಂತಿ ಬಂದು ಗಂಡನ ಮುಂದೆ ನಿಂತು ಹೇಳುತ್ತಿದ್ದಾಳಂತೆ, ಸ್ವಾಮಿ ನಾಡಿನ ಜನ ನಳನ ನೋಡಬೇಕೆಂದು ಕಾದಿಗರು ಒಡೆಯ ಹೊರಗಡೆ ತಮ್ಮ ದರ್ಶನ ಮಾಡಬೇಕು ಎಂದು ಬಹುಜನ ಕಾದಿದ್ದಾರೆ ಸ್ವಾಮಿ, ಮನಸ್ಸನ್ನು ಮಾಡಿ. ಹಾಗಂದಾಗ ನಳ ಹೇಳುತ್ತಿದ್ದಾನೆ, ಆಟವನ್ನು ಆಡುತ್ತಿದ್ದೇನೆ, ಇನ್ನುಳಿದಿರುವುದು ಒಂದೇ, ಅದು ನನ್ನ ರಾಜ್ಯ. ದಮಯಂತಿ ನೀನು ಏನು ಹೇಳಿದರೂ ಸಾಧ್ಯವಿಲ್ಲ, ತಾಳು ಎಂಬುದಾಗಿ ಮಾಡಿದರಂತೆ. ಪುಷ್ಕರನ ಎದುರಿನಲ್ಲಿ ರಾಜ್ಯವನ್ನೇ ಇಟ್ಟು ದಾಳವನ್ನು ಉರುಳಿಸಿದ ಪುಷ್ಕರನಿಗೆ ಜಯ. ಪುಷ್ಕರ ಎದ್ದು ನಕ್ಕ, ನಳನೇ ಹಿಂದೊಂದು ಸಲ ನೀನು ದೊಡ್ಡವನೆಂಬುದಾಗಿ ದಾಯಾದಿಗಳಾದ ನಮ್ಮನ್ನ ಬಹುವಿಧದಲ್ಲಿ ಕಾಡಿದೆಯಲ್ಲ, ಹೋಗೀಗ ಕಾಡಿಗೆ. ಉಟ್ಟ ವಸ್ತ್ರವನ್ನುಟ್ಟು ಅದರಲ್ಲಿಯೇ ಹೊರಟು ಹೆಂಡತಿಗೆ ಹೇಳಿದನಂತೆ, ದೇವಿ ನಾನು ಕಾಡಿನಲ್ಲಿ ಪಡಬಾರದ ಕಷ್ಟಗಳನ್ನು ಪಡುವ ಕಾಲದಲ್ಲಿ ನಿನ್ನನ್ನು ಪಡಿಸಬೇಕಾಗಿ ಬರಬಹುದಾದ್ದರಿಂದ ನನ್ನ ಮಾತನ್ನು ಕೇಳಿ ನೀನು ನಿನ್ನ ತಂದೆಯ ರಾಜ್ಯಕ್ಕೆ ತೆರಳು. ಆಕೆ ಹೇಳ್ತಾಳೆ, ಎಲ್ಲಾದರೂ ಉಂಟೆ ಸ್ವಾಮಿ, ಕಷ್ಟವಾಗಲಿ ಸುಖವಾಗಲಿ ಸರ್ವದಾ ನಾನು ನಿನ್ನ ಸಂಗಡಲೇ. ಮಕ್ಕಳಲ್ಲಿ ಆ ಮಕ್ಕಳನ್ನು ನಾನು ಆಗಲೇ ನಮ್ಮ ತಂದೆ ಮನೆ ಕಳಿಸಿಬಿಟ್ಟೆ ಕಣ್ರಿ. ಹೌದೇ ನಡಿ, ದೇವರ ಚಿತ್ತವಿದ್ದಂತಾಗಲಿ. ನಾರಾಯಣ ಹೇ ಮಹಾದೇವ ಎಂದು ಹೊರಟನಂತೆ ಅರಸ ಅಡವಿಗೆ. ದಿನ ಒಂದು ಎರಡು ಮೂರು ನಾಲ್ಕು ತೆರದಲ್ಲಿ ಕಳೆಯಿತಾಗ ದಿನ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಕೆಲವು ದಿನಗಳು ಕಳೆಯುವುದರೊಳಗಾಗಿ ತಿನ್ನಲನ್ನವಿಲ್ಲದೆ ಕಂಗೆಟ್ಟು ಹೋಗಿದ್ದಾರೆ ನಳ ದಮಯಂತಿಯರು. ದಮಯಂತಿ ಅಂದಂತೆ, ಸ್ವಾಮಿ ಬಹಳ ಹಸಿವಾಗ್ತಾ ಇದೆ ಕಣ್ರಿ, ಬಹಳ ಹಸಿವಾಗ್ತಾ ಇದೆ ಕಣ್ರಿ. ನಳರಾಜ ಹೇಳಿದ, ಏನು ಮಾಡಲಿ, ಬರುವಾಗ ಬಿಲ್ಲು ಬಾಣಗಳನ್ನಾದರೂ ತಂದಿದ್ದರೆ ಬೇಟೆಯನ್ನಾಡು ಆಡಿ ಆ ಪ್ರಾಣಿ ಮಾಂಸವನ್ನಾದರೂ ತಿಂದು ಜೀವಿಸಬಹುದಾಗಿತ್ತು. ಏನು ಮಾಡಲಿ, ಅದೋ 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 ಅನ್ನುವಾಗ ಗಗನ ಮಾರ್ಗದಲ್ಲಿ ಕೆಲವು ಪಕ್ಷಿಗಳು ಹಾರಿ ಬಂದಿವೆಯಂತೆ. ಹಾರಿ ಬಂದ ಪಕ್ಷಿಗಳು ನಳರಾಜರ ಎದುರಿನಲ್ಲಿ ಅಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಕುಳಿತು ತಾವು ಆಹಾರ ಸೇವನೆ ಮಾಡುವುದು ಕಾಣಿಸ್ತು. ಗುಂಪಾಗಿ ಇರುವ ಈ ಪಕ್ಷಿಯನ್ನು ಕಂಡು ಯಾವ ರೀತಿಯಲ್ಲಾದರೂ ಹಿಡಿಯಬೇಕು ಎಂದು ನಳರಾಜ ಹುಡುಕಾಡಿ ಯಾರು ಇಲ್ಲದ ಕಾರಣದಲ್ಲಿ ತಾನು ಹುಟ್ಟಿದ್ದ ತನ್ನ ದೋತ್ರವನ್ನೇ ಬಿಚ್ಚಿದ, ನಾಲ್ಕು ಮೂಲೆಗಳಿಗೂ ಭಾರವಾದ ಕಲ್ಲುಗಳನ್ನು ಕಟ್ಟಿದ, ಆ ಕೆಲವು ಪಕ್ಷಿಗಳನ್ನಾದರೂ ಹಿಡಿದು ಬಿಡೋಣ ಎಂದು ಪರಮಾತ್ಮ ಮಹಾದೇವ ಕಾಪಾಡು ಎಂದು ಆ ಪಕ್ಷಿಗಳ ಮೇಲೆ ಎರಚಿದ. ಎರಚಿದರೆ ಆ ಬಂದ ಪಕ್ಷಿಗಳು ಮಾಯಾ ಪಕ್ಷಿಗಳಾದ ಕಾರಣ ಇವನ ಅತ್ತೆಡವನ್ನು ಎತ್ಕೊಂಡು ಹೋಗ್ತಾ ಇದೆಯಂತೆ, ಆ ದೋತ್ರವನ್ನೂ ಮೇಲೆ ಕೆತ್ಕೊಂಡು ಹೋಗ್ತಾ ಇದೆ. ಈ ನಳರಾಜ ನೋಡಿದೆ, ಹೇ ಪಕ್ಷಿ ಇದೇನಿದು ಅನ್ಯಾಯ, ನ್ಯಾಯ ನನ್ನ, ನಾನು ಹುಟ್ಟಿರುವ ವಸ್ತ್ರವೇ ಹೋಗ್ತಾ ಇದೆಯಲ್ಲ, ಹೇ 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 ಕೊಂಡೋಗದಿರು ವಸ್ತ್ರವ ಪಕ್ಷಿ ಕೊಂಡೋಗದಿರು ವಸ್ತ್ರವ. ಮಾನವಾ
ಅಪಮಾನ ಆರಿಗೂ ಬೇಳದ ತೆರೆದ ಅಪಮಾನ ನಾರಾಯಣ ಹೇ ದೇವಾ ಅಪಮಾನ ಹೇ ದೇವಾ ಅಪಮಾನ ಏನು ಮಾಡಲಿ ವಸ್ತ್ರವಿಲ್ಲದ ವಿವಸ್ತ್ರನಾಗಿ ನಾನು ಏನು ಮಾಡಲಿ ಎಂಬುದಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರೆ ಗಗನಕ್ಕೆ ಹಾರಿದ ಪಕ್ಷಿಗಳು ಹೇಳುತ್ತಿವೆಯಂತೆ ಹೇ ನಳ ನಮ್ಮನ್ನ ಪಕ್ಷಿಗಳೆಂದರಿತೆಯ ಅಲ್ಲ ಅಲ್ಲ ನೀನು ಆಟವಾಡುವಾಗ ಉರುಳಾಡಿದ ದಾಳಗಳಿಲ್ಲವೇ ಕಲಿಪುರುಷನಿಂದ ನಿರ್ಮಿತವಾದ ಆ ದಾಳಗಳೇ ನಾವು ಸೋತವನು ಈ ವಸ್ತ್ರ ತಗೊಂಡು ಹೋಗ್ತಿದ್ದೀಯಲ್ಲ ಅದನ್ನೂ ಕಿತ್ಕೊಂಡು ಹೋಗೋಣ ಅಂತ ಬಂದುವು ಸಿಕ್ಕಿತು ಹರಟವು ನಾಚಿಕೆಯಿಂದ ನಳರಾಜ ಸೊಪ್ಪು ಸದೆಗಳನ್ನ ತನ್ನ ದೇಹಕ್ಕೆ ಮರೆಮಾಡಿಕೊಂಡು ದಮಯಂತಿ ಹತ್ರ ಬಂದು ದೇವಿ ನೋಡು ನನ್ನ ಈ ಗತಿಯನ್ನ ಹುಟ್ಟಿದ್ದ ಒಂದು ವಸ್ತ್ರವೂ ಸಹ ಹೋಗಿದೆ ದಮಯಂತಿ ಇದರಲ್ಲಿ ದೇವತೆಗಳದೇನೋ ಕೈವಾಡವಿದೆ ಕಲಿಪುರುಷನ ಕಾಟವಿದೆ ನನ್ನ ಮಾತನ್ನು ಕೇಳು ಈಗಲಾದರೂ ನಿಮ್ಮ ತಂದೆಯ ಮನೆಗೆ ಹೋಗು ಆಕೆ ಹೇಳ್ತಾಳೆ ಎಲ್ಲಾದರೂ ಉಂಟೆ ನನ್ನ ಪತಿದೇವನನ್ನು ಬಿಟ್ಟು ನಾನು ಹೋಗಲು ಸಾಧ್ಯವಿಲ್ಲ ಸ್ವಾಮಿ ನಾನು ನಿಮಗೆ ಅರ್ಧಾಂಗಿಯಲ್ಲವೇ ಅಂದ ಮೇಲೆ ಇದೋ ನಾನು ಹುಟ್ಟಿರುವ ಈ ವಸ್ತ್ರದಲ್ಲಿ ಅರ್ಧ ಭಾಗ ನಿಂಬದು ಎಂಬುದಾಗಿ ತಾನು ಹುಟ್ಟಿರುವ ಸೀರೆಯಲ್ಲಿ ಅರ್ಧ ಭಾಗವನ್ನು ಉಡಿಸಿದಳಂತೆ ಅವನನ್ನು ಬಾಚಿ ತಬ್ಬಿ ಹೇಳ್ತಾಳೆ ನನಗೊಂದು ಭಾಗ್ಯ ಸಿಕ್ಕಿದೆ ಕಣ್ರಿ ಏನು ಭಾಗ್ಯವೇ ನಡೆವದಾದರೆ ನಿಮ್ಮ ಸಂಗಡಲೇ ಇರುವುದಾದರೂ ನಿಮ್ಮ ಸಂಗಡಲೇ ನೀವು ನನ್ನನ್ನು ಬಿಟ್ಟು ಹೋಗುವಂತೆಯೇ ಇಲ್ಲ ನಳರಾಜ ಕಣ್ಣೀರು ಸುರಿಸಿ ಬಾ ದಮಯಂತಿ ಬಾ ಎಂದು ಕರೆತಂದು ಬಹುದೂರ ಸಾಗಿದ ಅಲ್ಲೊಂದು ಮಾರ್ಗವನ್ನು ಕಂಡು ಹೇಳ್ತಾನೆ ದಮಯಂತಿ ಒಂದು ಮಾತನ್ನು ಕೇಳು ದಮಯಂತಿ ನಾನು ಏನು ಬೇಕಾದರೂ ಅನುಭವಿಸುತ್ತೇನೆ ನೀನು ಅನುಭವಿಸುವುದು ನನಗೆ ನೋಡಲಾಗೋದಿಲ್ಲ ನೋಡು ನೋಡು ಈ ದಾರಿ ಇದೆ ನೋಡು ಈ ದಾರಿಗಳಲ್ಲಿ ಈ ದಾರಿಯು ವಿಂಧ್ಯ ಪರ್ವತಕ್ಕೂ ಈ ದಾರಿಯು ಪಯೋಷ್ಣ ನದಿಗೂ ಈ ಮಾರ್ಗ ವಿದರ್ಭಕ್ಕೂ ಮುಂದೆ ಹೋಗುತ್ತಾದ್ದರಿಂದ ನೀನು ನಿಮ್ಮ ತಂದೆಯ ರಾಜ್ಯಕ್ಕೆ ಹೋಗುತ್ತಾ ಸುಖವಾಗಿ ಇರು ನನ್ನ ಮಾತನ್ನು ಕೇಳು ಎಂದರೆ ಆ ತಾಯಿ ಹೇಳಿದ್ಲಂತೆ ಕೇಳುವುದಿನ್ನೇನು ಇಲ್ಲ ಬಿಡ್ರಿ ನಾನು ಇದ್ದರೆ ನಿಮ್ಮ ಸಂಗಡ ಸಾಯುವುದಾದರೂ ನಿಮ್ಮ ಸಂಗಡಲೇ ನಡೆದು ಕಂಗೆಟ್ಟು ಸಾಕಾಗಿ ಮಲಗಿದರಂತೆ ಮೂರ್ಛಿತಳಾಗಿ ಬಿದ್ದಿರುವ ಹೆಂಡತಿಯ ಸಂಗಡ ಮಲಗಿದ್ದರೆ ಆ ಹೃದಯದೊಳಗೆ ಇವನಿಗಿಲ್ಲದ ಕಾಟ ಆಟವನ್ನಾಡಿದವನು ನೀನು ಕಲಿಪುರುಷರ ಕಾಟಕ್ಕೆ ಸಿಕ್ಕಿರುವವನು ನೀನು ಏನರಿಯದ ಅವಲೆಯಾದ ದಮಯಂತಿಯನ್ನ ಗೋಳಾಡಿಸುತ್ತಿರುವೆಯ ಅವರ ತಂದೆ ಮನೆಗೆ ಕಳುಹಿಸಲು ಸಾಧ್ಯವಿಲ್ಲವೆ ಒಳಗಡೆ ನಿನಗೆ ಹೆಂಡತಿಯನ್ನು ಬಿಟ್ಟಿರಲಾರದಂತ ಮೋಹ ಮಲಗಿದ್ದವನು ಥಟ್ಟನೆ ಕಂಡುಬಿಟ್ಟ ಇಲ್ಲ 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 ನಾನಿರುವುದರಿಂದ ನನ್ನ ಹೆಂಡತಿ ಹೀಗಾಡ್ತಾಳೆ ನಾನೇ ಹೊರಟು ಹೋದರೆ ನನ್ನ ಹೆಂಡತಿ ತನ್ನ ತಂದೆ ಮನೆಗೆ ಹೋಗ್ತಾಳೆ ಎಂದು ಮೆಲ್ಲನೆ ಮುಖವನ್ನೇ ನೋಡಿದ ತಾನು ಹುಟ್ಟಿದ್ದ ಅರ್ಧ ಸೀರೆಯನ್ನು ಮೆಲ್ಲನೆ ಅಂದನ್ನು ಹರಿದು ದೇವಿ ಚಕ್ರವರ್ತಿಯ ಮಡದಿ ಹೋಗು ನಿನ್ನ ತಂದೆಯ ಮನೆಯಲ್ಲಿ ಸುಖವಾಗಿ ಇರು ಎಂದು ಆ ಕಲಿಪುರುಷನ ಪ್ರಭಾವದಿಂದ ದಡದಡದಡದನ್ನು ಹೊರಟೇ ಬಿಟ್ಟರಂತೆ ಸ್ವಲ್ಪ ವೇಳೆಯಾದಾಗ ಚಳಿಯಾದಾಗ ಆಗಿ ದಮಯಂತಿ ಯಾರು ಇದೇನು ಸ್ವಾಮಿ ಭಯವಾಗ್ತಾ ಇದೆ ಅಂತ ಕಣ್ಬಿಟ್ಟು ನೋಡ್ತಾಳೆ ನಳರಾಜನಿಲ್ಲ ದೇವಾ ನಳ ನಳ ಎಂದು ತಾನೆಂದು ಕಾಡಿನಲ್ಲಿ ಹುಡುಕಾಡುತ್ತ ಆ ಕಡೆಗೆ ಹೊರಟು ಹೋದಂತೆ ಬಹುದೂರ ಸಾಗುತ್ತಿದ್ದಾಳೆ ಸ್ವಾಮಿ ಏಕೆ ನನ್ನನ್ನು ಬಿಟ್ಟು ಹೋದೆ ನಳರಾಜ ನನ್ನನ್ನೇಕೆ ತೊರೆದು ಹೋದೆ ಅಲ್ಲೊಂದು ಹೆಬ್ಬಾವು ನುಂಗಲು ಬಂದರೆ ಈಕೆ ಹೇಳ್ತಾಳೆ ನುಂಗಿಬಿಡು ನನ್ನನ್ನ ನಾನು ಬದುಕಿರುವುದಕ್ಕಿಂತಲೂ ಸಾಯುವುದೇ ಕ್ಷೇಮ ಅನ್ನುವಾಗ
ಆ ನಸುಕಿನಲ್ಲಿ ಬೆಳಗಾಗುವ ಸಮಯದಲ್ಲಿ ಹೆಬ್ಬಾವು ನುಂಗುತ್ತಿರುವುದನ್ನು ಕಂಡ ಒಬ್ಬ ವ್ಯಾಧ ಓಡಿ ಬಂದು ತನ್ನ ಖಡ್ಗದಿಂದ ಅದನ್ನು ಕತ್ತರಿಸಿ ಬಿಡಿಸಿ ಹೇಳಿದನಂತೆ, ಭಯಪಡಬೇಡ, ನನಗೆ ಮೂರು ಜನ ಹೆಂಡತೀರಿದ್ದಾರೆ, ನಿನ್ನ ರೂಪ ನೋಡಿ ನಾನು ಸೋತಿದ್ದೀನಾದ್ರಿಂದ ನಿನ್ನನ್ನು ಮದುವೆ ಆಗ್ತೇನೆ. ಈಕೆ ಹೇಳಿದಳು, ನನ್ನ ಪ್ರಾಣ ಉಳಿಸಿದವು ನೀನು ತಂದೆ. ವ್ಯಾಧ ಹೇಳಿದೆ, ನೋಡಿ ಪುರಾಣ ಎಲ್ಲ ಹೇಳಬೇಡ, ನೀನು ನನ್ನವಳಾಗಲೇಬೇಕು ಎಂದು ಬಲಾತ್ಕರಿಸುವಾಗ ಈಕೆ ಹೇಳಿದಳಂತೆ, ನಳರಾಜನನ್ನೇ ನಾನು ಪತಿ ಎಂದು ನಂಬಿರುವುದು ಅನವರತ ಆತನ ಸೇವೆ ಮಾಡಲು ಸತ್ಯವಾಗಿದ್ದರೆ ನನ್ನ ಕಣ್ಣೆದುರಿಗೆ ನೀನು ನಾಶವಾಗಿ ಹೋಗು ಅಂದರೆ ಆ ವ್ಯಾಧನು ವಿಲು 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 ವಿಲಿನ ಒದ್ದಾಡಿ ಢಮ್ಮನೆ ಬಿದ್ದು ಪ್ರಾಣ ಬಿಟ್ಟ. ಈ ತಾಯಿಯು ಹಾಗೆ ಮುಂದಕ್ಕೆ ಹೋಗ್ತಲೇ ಇದ್ದಾಳೆ. ಅಲ್ಲೊಂದು ವರ್ತಕರ ಗುಂಪು, ಆ ವರ್ತಕರ ಗುಂಪಿನಲ್ಲಿ ಸೇರಿದರೆ ಈಕೆಯನ್ನು ಕಂಡು ಕನಿಕರಿಸಿ, ಅಮ್ಮ ಯಾರು ನೀನು? ನಾನು ನನ್ನ ಗಂಡನನ್ನು ಹುಡುಕಕ್ಕೆ ಬಂದಿರತಕ್ಕಂಥ ಅವಳೊಬ್ಬಳು. ಸ್ವಾಮಿ, ನನ್ನ ಪತಿರಾಯನನ್ನು ಹುಡುಕ್ತಿದ್ದೇನೆ. ಅಮ್ಮ, ಈ ಕಾಡಿನಲ್ಲಿ ಒಬ್ಬಳೇ ಇರುವುದು ಸರಿಯಲ್ಲ, ಬಾ ಹೋಗೋಣ, ನಾವು ಛೇದಿ ದೇಶಕ್ಕೆ ಹೋಗ್ತಿದ್ದೇವೆ ಬಾ ಎಂಬುದಾಗಿ ಸಂಗಡ ಕರೆದುಕೊಂಡು ಹೋಗ್ತಿದ್ದಾರೆ. ಛೇದಿ ದೇಶಕ್ಕೆ ಹೋಗುವ ಮಾರ್ಗದಲ್ಲಿ ಒಂದು ಕಡೆ ಕಾಡಿನಲ್ಲಿದ್ದರೆ ಕಾಡಾನೆಗಳೆಲ್ಲವೂ ದಡದಡನೆ ತುಂಬಿ ಬಂದವಂತೆ. ಇವರನ್ನೆಲ್ಲ ತುಳಿಯಲಾರಂಭಿಸಿದರೆ ಈ ದಮಯಂತಿ ಹೇಳ್ತಾಳೆ, ನನ್ನಿಂದಲೇ ಇವರಿಗೆ ಈ ಕಷ್ಟ, ನನ್ನನ್ನು ತುಳಿಯಬಾರದೆ. ಅಲ್ಲೊಬ್ಬರಂದ್ರು, ಈ ಪಾಪಿ ಸೇರಿದ್ರಿಂದಲೇ ಈ ಕಷ್ಟ. ಆ ಗುಂಪಿನ ಯಜಮಾನಂದ, ಮುಚ್ಚು ಬಾಯ್, ನಾವಿಷ್ಟು ಜನ ಉಳಿಯಬೇಕಾದ್ರೆ ಈ ತಾಯಿಯ ಪ್ರಭಾವ, ಆನೆಗಳು ಸುತ್ತುವರೆದವು ಸಹ ನಾವು ಇರುವ ಈ ಎಡೆಗೆ ಮಾತ್ರ ಒಂದು ಬರಲಿಲ್ಲ ಎಂದರೆ ಈ ತಾಯಿ ಪ್ರಭಾವ, ನಡೀರಿ ಎಂಬುದಾಗಿ ಆಕೆಯನ್ನು ಕರೆದುಕೊಂಡು ಬಂದರಂತೆ ಛೇದಿ ದೇಶಕ್ಕೆ, ಸುಬಾಹುವಿನ ನಗರಕ್ಕೆ. ಆ ನಗರದಲ್ಲಿ ಬರುವಾಗ ಅರಮನೆಯ ಮೇಲೆ ಕುಳಿತಿರತಕ್ಕಂಥ ರಾಣಿ ನೋಡಿದ್ಲು, ಯಾರೋ ಕಷ್ಟದಲ್ಲಿದ್ದಾಳೆ ಈಕೆ ಎಂದು ಕರೆಸಿ, ಯಾರಮ್ಮ ನೀನು? ಅಮ್ಮ, ನಾನೊಬ್ಬಳು ಸೈರಂದ್ರೆ, ಕೆಲಸ ಮಾಡುವ ಪರಿಚಾರಕಳು, ನನ್ನ ಪತಿರಾಯನನ್ನು ಹುಡ್ಕೊಂಡು ಬಂದಿದ್ದೇನಮ್ಮ. ಅಯ್ಯೋ ಪಾಪ, ಏನೋ ಕಷ್ಟದಲ್ಲಿ ಸಿಕ್ಕಿದ್ದೀಯಾ ಅಂತ ಕಾಣುತ್ತೆ. ನಿನ್ನ ಗಂಡ ಬರುವ ಪರ್ಯಂತರವು, ಹುಡುಕಾಡಿಸುವ ಪರ್ಯಂತರವು ಇಲ್ಲೇ ಇರಮ್ಮ, ನನ್ನ ಮಗಳು ಸುನಂದೆ ಅಂತಿದ್ದಾಳೆ, ಅವಳ ಸಖಿಯಾಗಿರು. ದಮಯಂತಿ ಅಲ್ಲಿ ಸೇರಿದಳು. ಈ ಕಡೆಯಲ್ಲಿ ಬಹುದೂರ ಹೋಗಿದ್ದ ನಳ ಇದ್ದಕ್ಕಿದ್ದಾಗ, ಅಯ್ಯಯ್ಯೋ, ಕಾಡಿನ ಮಧ್ಯದಲ್ಲಿ ದಮಯಂತಿ ಬಿಟ್ಟುಬಿಟ್ಟನಲ್ಲ, ಯಾವುದಾದ್ರೂ ಕಾಡು ಪ್ರಾಣಿಗಳೇನಾದರೂ ತಿಂದು ಬಿಟ್ಟು ಹೋಗೇನೋ ಅಂತ ಓಡಿ ಬಂದು ನೋಡ್ತಾನೆ. ಮಲಗಿದ್ದ ಎಡೆಯಲ್ಲಿ ಆ ಹೆಂಡತಿ ಇಲ್ಲ. ಅಯ್ಯೋ ಕ್ರೂರ ವಿಧಿಯೇ, ಕ್ರೂರ ವಿಧಿಯೇ, ನಿನ್ನ ಬಲೆಗೆ ಅಕಟ ಸಿಲುಕಿದೆನೆ. ಕ್ರೂರ ವಿಧಿಯೇ, ನಿನ್ನ ಬಲೆಗೆ ಅಕಟ ಸಿಲುಕಿದೆನೆ. ಇದೋ ನಿಷದ ದೇಶದ ರಸನಳ ಚಕ್ರವರ್ತಿ, ಸತಿಯೊಳರ್ಧ ಸೀರಯ ನುಟ್ಟು ಮತಿ ಕೆಟ್ಟು, ಸತಿಯಳ ನಡುರಾತ್ರಿಯೊಳು ಬಿಟ್ಟು, ಕಾಡು ಪ್ರಾಣಿಗವಳ ಬಲಿ ಕೊಟ್ಟು, ಗತಿ ಕೆಟ್ಟು ಮತಿ ಕೆಟ್ಟು ಅಲಿಯುವಂತ ಸತಿ ಸುಮತಿ ದಮಯಂತಿ ಏನಾದರೂ ದೇವ. ಹೇ ಪರಮಾತ್ಮ, ಏನು ಕಟ್ಟುವನು ಕೊಟ್ಟಿಯಪ್ಪ ನನಗೆ. ದಮಯಂತಿ ಅಂತ ಬರುತ್ತಿದ್ದಾನೆ. ಅಲ್ಲೊಂದು ಕಾಡ್ಕಿಚ್ಚು ಎದ್ದಿದೆ, ಕಾಪಾಡಿ ನನ್ನನ್ನ ಕಾಪಾಡಿ ಎಂದಾಗಾಯಿತು. ಯಾರು ಎಂದು ಹತ್ತಿರ ಬಂದರೆ ಬೆಂಕಿಯಲ್ಲಿ ಒಂದು ಹೆಬ್ಬಾವು. ಆ ಹೆಬ್ಬಾವನ್ನು ಕಂಡು ಅಯ್ಯೋ ಪಾಪ ಎಂದು ಅದನ್ನು ಹೊತ್ತು ಪಕ್ಕದಲ್ಲಿ ತರುವಾಗ ಹೆಬ್ಬಾವು ಹೇಳುತ್ತಂತೆ, ಅಯ್ಯ ನಿನಗೆ ನಾನು ಸಹಾಯ ಮಾಡ್ತೇನೆ ಎಂದು. ಪಕ್ಕದಲ್ಲಿ ನಿಲ್ಲಿಸಿದ ಕೂಡಲೇ ಫಟ್
ಥಟ್ಟನೆ ಕಚ್ಚಿಬಿಡುತ್ತೆ. ಕಚ್ಚಿದರೆ ಸುಂದರಾಕಾರನಾಗಿದ್ದಂಥ ನಳರಾಜ ಒಂದು ಗೂನು ಬೆನ್ನಿನವನಂತೆ, ದೇಹವೆಲ್ಲ ಗಂಟು ಗಂಟುಗಳಾದನಂತೆ ಕುರುಹುಪಿಯಾದ. ನಕ್ಕ ನಳರಾಜ, ಭಲೆ ಭಲೆ, ಬಹಳ ದೊಡ್ಡ ಉಪಕಾರ ಮಾಡಿದ ನನಗೆ. ಆಗ ಆ ಹೆಬ್ಬಾವು ಥಟ್ಟನೆ ಪ್ರತ್ಯಕ್ಷನಾಗಿ ಹೇಳಿದನಂತೆ, ಅಯ್ಯ ನನ್ನ ಹೆಸರು ಕಾರ್ಕೋಟಕ, ದೇವೇಂದ್ರ ನನ್ನನ್ನು ಕಳುಹಿಸಿದ್ದಾನೆ. ನಾನೀಗ ಕಚ್ಚಿರುವುದರಿಂದ ನಿನಗೆ ಹಸಿವು ಬಾಯ ಆರಿಕೆಗಳಾಗುವುದಿಲ್ಲ, ರೋಗ ರುಜಿನಾದಿಗಳು ಪ್ರಾಪ್ತವಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ನೀನು ಇನ್ನು ಸ್ವಲ್ಪ ಕಾಲದೊಳಗಾಗಿ ಸುಖವನ್ನು ಪಡೆಯುತ್ತೀಯ. ನನ್ನನ್ನು ಪ್ರಾರ್ಥಿಸಿದಾಗ ನಿನ್ನ ನಿಜರೂಪವನ್ನು, ನಿನ್ನ ವಸ್ತ್ರವನ್ನು ಕೊಡುತ್ತೇನೆ. ಹೋಗು, ಅಯೋಧ್ಯಾನಗರದಲ್ಲಿ ಋತುಪರ್ಣ ರಾಜನಿದ್ದಾನೆ, ಅವನಲ್ಲಿ ಸೇರು. ನಳರಾಜ ಬಂದಿದ್ದಾನೆ, ಋತುಪರ್ಣ ರಾಜನಲ್ಲಿ ಹೇಳಿದನಂತೆ, ಸ್ವಾಮಿ ನನ್ನ ಹೆಸರು ಬಾಹುಕ ಎಂದು. ನಾನು ಅಶ್ವಹೃದಯ ಶಾಸ್ತ್ರ ಬಲ್ಲವನು. ತಾವು ಹೇಳಿದಂತೆ ಇಲ್ಲಿ ಪಾಕಶಾಸ್ತ್ರದಲ್ಲಿಯೂ ಪ್ರವೀಣನಾಗಿ ಕಾಲ ಕಳೆಯುತ್ತೇನೆ, ಆಗಬಹುದು ಅಂತ ಇರಿಸಿಕೊಂಡಿದ್ದಾರೆ. ಇಲ್ಲಿ ಸುದೇವ ಬ್ರಾಹ್ಮಣ ಇವರಿಬ್ಬರು ಎಲ್ಲಿಗೆ ಹೋದರೋ ಅಂತ ದೇಶ ದೇಶಗಳನ್ನೆಲ್ಲ ಸುತ್ತಾಡಿ ಕೊನೆಗೆ ಛೇದಿ ದೇಶಕ್ಕೆ ಬಂದ. ಸುನಂದೇ ದಾನವನ್ನು ಮಾಡುವಾಗ ಕೈಯೊಡ್ಡಿದರೆ ಪಕ್ಕದಲ್ಲಿ ಸಖಿಯಂತೆ ನಿಂತಿದ್ದ ದಮಯಂತಿಯನ್ನು ನೋಡಿಬಿಟ್ಟ. ಅಮ್ಮ ಅಮ್ಮ, ಇದೇನು ತಾಯಿ ಚಕ್ರವರ್ತಿನಿ, ಪರಿಚಾರಿಕೆಯಂತಿರುವೆಯಲ್ಲಮ್ಮ. ದಮಯಂತಿ ಗುರುತಿಸಿ, ಗುರುಗಳೇ ಗುರುಗಳೇ, ನಾನು ಪತಿಗಿಂತ ದೂರಳಾದೆ. ಅಮ್ಮ ದಮಯಂತಿ, ಪಕ್ಕದಲ್ಲಿದ್ದ ಮಹಾರಾಣಿ ಕೇಳಿದ್ಲು, ಸ್ವಾಮಿ ಯಾರು ಈಕೆ? ಅಮ್ಮ ಈಕೆಯೇ ಭೀಮಕ ರಾಜನ ಮಗಳು. ಹ, ನಮ್ಮ ಅಕ್ಕನ ಮಗಳೇ? ಅಯ್ಯೋ ಎಂತ ಕಷ್ಟ ಬಂತು. ಭಯಪಡಬೇಡ ದಮಯಂತಿ, ನಾನು ಬರ್ತೇನೆ, ನಡಿ ಎಂಬುದಾಗಿ ಹೇಳಿ ದಮಯಂತಿಯನ್ನು ಕರೆತಂದು ತವರು ಮನೆಯಲ್ಲಿರಿಸಿದ್ದಾಳೆ. ಭೀಮಕ ರಾಜ ಹೇಳಿದ, ಯಾರಾದರೂ ಸರಿಯೇ ನಳ ಎಲ್ಲಿದ್ದಾನೆ ಎಂದು ಕಂಡು ಹಿಡಿದು ಬಿಟ್ಟರೆ ಅವರಿಗೆ ಸಾವಿರ ಗೋವುಗಳನ್ನು, ಸಾವಿರಾರು ಹೊಂಡುಗಳನ್ನು, ಬೇಡಿದ್ದನ್ನು ಕೊಟ್ಟು ಬಿಡ್ತೇನೆ. ಆಗ ದೇಶ ದೇಶಗಳನ್ನು ಸುತ್ತಾಡ್ತಾ ಪರ್ಣಾರ್ಧ ಎಂಬತಕ್ಕಂಥ ಬ್ರಾಹ್ಮಣ ಅಯೋಧ್ಯೆಗೆ ಬಂದ. ಅಯೋಧ್ಯೆಗೆ ಬಂದು ಮಹಾರಾಜನ ದರ್ಬಾರಿನಲ್ಲಿ ಆತನ ಆತಿಥ್ಯವನ್ನು ಸ್ವೀಕರಿಸಿ ಹೋಗುವಾಗ, ಸ್ವಾಮಿ ಒಂದು ಪದ್ಯ ಹೇಳಬೇಕು ನಾನು. ಏನದು? ನಡು ರಾತ್ರಿಯೊಳಗೆ ಉತ್ತರ್ಧ ಸೀರೆಯಲ್ಲಿ ಸತಿಯಳಂ ತೊರೆದ ನಿರ್ದಾಕ್ಷಿಣ್ಯದವನಾರು ಕಠಿಣ ಹೃದಯನಾದನೆ. ನಡುರಾತ್ರಿಯಲ್ಲಿ ಬಿಟ್ಟು ಹೋದಂತ ಆ ಕಠಿಣ ಹೃದಯ ಎಲ್ಲಿದ್ದಾನೆ? ಅಲ್ಲಿ ಕೂತಿರೋರ್ಗೆ ಒಬ್ರಿಗೂ ಅರ್ಥವಾಗಲಿಲ್ಲ, ಇದ್ಯಾಕೆ ಈ ಪದ್ಯ ಹೇಳ್ತಾನೀತ ಅಂತ. ಬಾಹುಕನಾಗಿದ್ದವನು ಕರೆದನಂತೆ, ಪರ್ಣಾರ್ಧ ಅದೇನೋ ಹೇಳಿದೆಯಲ್ಲ, ಅದಕ್ಕೆ ಇನ್ನೊಂದು ಮಾತು ನಿನಗೆ ಹೇಳಬೇಕು. ಕುಲನಾರಿಯರು ದೂರರು ಯಾರನು ಕಷ್ಟವನು ಕೇಳರು, ಮನದೊಳಗೆ ಸಹಿಸುವರು ಗಣಿತವನು ಕೇಳು. ಹೇಳಬಾರದು ಕಾಣಪ್ಪ, ಏನು ಕಷ್ಟದಲ್ಲಿ ಸಿಕ್ಕಿದನೋ ಅದನ್ನು ಮರೆತು ಬಿಟ್ಟನಲ್ಲ ಅನ್ನುವಾಗ, ಪರ್ಣಾರ್ಧ ಇದನ್ನು ತಿಳಿದು ನೇರವಾಗಿ ಬಂದಿದ್ದೇ ದಮಯಂತಿಗೆ ತಿಳಿಸಿದನಂತೆ. ಅಮ್ಮ ಬಾಹುಕ ಎಂಬುವನು ಉತ್ತರವನ್ನು ಕೊಟ್ಟ, ಅವನೇ ಇರಬಹುದು ನನ್ನ ಪತಿ ಎಂಬುದಾಗಿ ಒಂದು ತಂತ್ರವನ್ನು ಹೂಡಿದರಂತೆ. ಸುದೇವ ಬ್ರಾಹ್ಮಣನನ್ನು ಕಳುಹಿಸಿದ್ದಾರೆ ದಮಯಂತಿಗೆ ಸ್ವಯಂವರ ಎಂದು. ಇಲ್ಲಿ ಋತುಪರ್ಣ ರಾಜ ನೋಡಿದ, ಏನು ಸ್ವಯಂವರ, ಎರಡನೇ ಮದುವೆ? ಆಯಿತು, ನಾವು ಬರ್ತೇವೆ. ಪಕ್ಕದಲ್ಲೇ ಇದ್ದಂಥ ಬಾಹುಕ ವೇಷಧಾರಿಯಾದ ನಳರಾಜ ನಗಿತಾನೆ, ಹೌದು ಹೌದು, ಇನ್ನೆಲ್ಲಿಯ ಕಾಲ, ಇನ್ನೆಲ್ಲಿಯ ಧರ್ಮ, ಇನ್ನೆಲ್ಲಿಯ ನೀತಿ? ಸ್ವಾಮಿ ಏನಾಗಬೇಕು? ಆ ಬಾಹುಕ, ನೀನು ಅಶ್ವಹೃದಯ ಶಾಸ್ತ್ರ ಬಲ್ಲವನು ಎಂದು ಹೇಳಿದೆಯಲ್ಲ, ನಾನು ಒಂದೇ ಒಂದು ಹಗಲಿನಲ್ಲಿ ವಿದರ್ಭ ದೇಶವನ್ನು ಸೇರಬೇಕು, ಅಂಥ ಕುದುರೆಗಳನ್ನು ಹುಡುಕು. ನಳರಾಜ ಬಂದು ಸಿಂಧೂ ದೇಶದ ಕುದುರೆಗಳನ್ನು ಹುಡುಕಿ ರಥಕ್ಕೆ ಹೂಡಿದ. ಋತುಪರ್ಣ ರಾಜ ನೋಡಿದ, ಇದೇನೇ ಆ ಕುದುರೆಗಳು, ಇದೇನು ಇವತ್ತು ನಾಳೇನೋ ಸಾಯೋ ಆಗಿದೆಯಲ್ಲ. ಸ್ವಾಮಿ ಅಶ್ವಹೃದಯ ಶಾಸ್ತ್ರ ತಮಗೆ ತಿಳಿಯದು, ತಾವು ಕೂತ್ಕೊಳ್ಳಿ. ಕೂತ್ಕೊಂಡಾಗ ನಳರಾಜ ಹೇಳುತ್ತಾನೆ, ಹಿಂದೊಮ್ಮೆ ನಾನು ದಮಯಂತಿನ ವಿವಾಹವಾಗಲು ಹೊರಟಿದ್ದೆ, ಈಗ ಅವಳ ಮರು ವಿವಾಹಕ್ಕೂ ಹೋಗ್ತಾ ಇದ್ದೇನೆ. ಕಷ್ಟಕಾಲ ಬಂದಾಗ ಎಲ್ಲರೂ ಇಷ್ಟೇ, ಹೇ ಪರಮಾತ್ಮ ಎಂದು ಫೇಡನೆ ಹೊಡೆದನಂತೆ. ದಡ ದಡ ದಾವಿಸಿ ಪರಟ ತುರಗಮದು ನೇರನೆ ಸೇರಿತು ಕಾನನವ. ಅನಿತ ಭುವನ ಬ್ರಹ್ಮಾಂಡ ನಾಯಕನ ಕಟ್ಟಲೆ ಮೀರಲು ಅಸದಳವೋ ನಾರಾಯಣ.
ನಾರಾಯಣ ನಮೋ ನಾರಾಯಣ. ಆ ತುರಗ ಓಡುತ್ತಿದ್ದರೆ ಅದರ ವೇಗವನ್ನು ಕಂಡು ಜಗತ್ತೇ ಬೆರಗಾಗುವಂತಿದೆಯಂತೆ. ಬೆರಗಾಗುವಂತಿರುವಾಗ ಈ ಋತುಪರ್ಣ ರಾಜ ನೋಡಿದ, ಬಾ ಏನು ಈ ಕುದುರೆಗಳು ಇಷ್ಟು ವೇಗವಾಗಿ ಓಡುತ್ತಿದೆಯಲ್ಲ ಅಂತ ಹೀಗೆ ತಿರುಗಿದರೆ ಆತನ ಹೆಗಲ ಮೇಲಿದ್ದ ಉತ್ತರೆಯ ಗಾಳಿಗೆ ಹೊಡ್ಕೊಂಡು ಹೋಗ್ಬಿಡ್ತು. ಹಾ 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 ಬಾಹುಕ, ಸ್ವಲ್ಪ ರಥ ನಿಲ್ಲಿಸು, ನನ್ನ ಉತ್ತರಿಯ ಹಾರಿದೆ. ಹಾಗೆ ನಳರಾಜ ನಗುತ್ತಾ ಹೇಳ್ತಾನೆ, ಮಹಾರಾಜ ಅದಾಗಲೇ ಒಂದು ಯೋಜನೆ ದೂರ ಹೋಗಿದೆ. ಹಾ, ಇಷ್ಟೊಂದು ವೇಗವಾಗಿ ಓಡತಕ್ಕಂತಹ ಕುದುರೆಗಳನ್ನು ನೀನು ಕಂಡಿಡಿದದ್ದು ಹೇಗೆ? ನಾನು ಅಶ್ವಹೃದಯ ಶಾಸ್ತ್ರವನ್ನು ಬಲ್ಲೆ. ಆಗ ಋತುಪರ್ಣ ರಾಜ ಹೇಳ್ತಾನೆ, ನನಗೊಂದು ಶಾಸ್ತ್ರ ಗೊತ್ತಿದೆ ನೋಡು. ಈ ಮರದಲ್ಲಿ ಇಷ್ಟು ರೆಂಬೆಗಳಿವೆ, ಇಷ್ಟು ಎಲೆಗಳಿವೆ, ಇಷ್ಟು ಹಣ್ಣುಗಳಿವೆ, ಇದನ್ನು ನಾನು ಹೇಳ್ತೇನೆ, ಇದಕ್ಕೆ ಅಕ್ಷಹೃದಯ ಎಂದು ಹೆಸರು. ರಥವನ್ನು ನಿಲ್ಲಿಸಿ ನಳರಾಜ ನೋಡಿದರೆ ಆ ತಾಳೆ ಮರದಲ್ಲಿದ್ದದ್ದನ್ನೆಲ್ಲವನ್ನು ಕಂಡು ಹಿಡಿದು ಬಂದು, ಹೌದು ಹೌದು, ಹಾಗಾದರೆ ನೀನು ನಿನಗೆ ತಿಳಿದಿರುವುದನ್ನು ನನಗುಪದೇಶ ಮಾಡು, ನಾನು ನನಗೆ ತಿಳಿದಿರುವುದನ್ನು ನಿನಗುಪದೇಶ ಮಾಡುತ್ತೇನೆ. ನಳರಾಜ ಅಶ್ವಹೃದಯ ಶಾಸ್ತ್ರವನ್ನು ಋತುಪರ್ಣನಿಗೂ, ಋತುಪರ್ಣನು ಅಕ್ಷಹೃದಯ ಶಾಸ್ತ್ರವನ್ನು ನಳರಾಜನಿಗೂ ಉಪದೇಶ ಮಾಡಿದನಂತೆ. ನಳರಾಜನಿಗೆ ಆ ಉಪದೇಶವಾದ ಕೊಡನೆ, ಅಕ್ಷಹೃದಯ ಮಂತ್ರೋಪದೇಶವಾದೊಡನೆ ಆ ನಳರಾಜನೊಳಗೆ ಸೇರಿದ್ದ ಕಲಿಪುರುಷನಿಂದ ನಿಲ್ಲಲಿಕ್ಕಾಗದೆ ಅಲ್ಲಿ ಕಾಳುವ ತಾಳೆಯ ಮರಕ್ಕೆ ಭರ್ರನೆ ಹೊರಟನು. ಹೋಗುವಾಗ ಹೇಳುತ್ತಿದ್ದಾನೆ, ಅಯ್ಯ ನಳರಾಜ, ನಾನು ನಿನ್ನಲ್ಲಿ ಸೇರಿದ್ದೆ ದೇವೇಂದ್ರ ಕಾರ್ಕೋಟಕನನ್ನು ಕಳುಹಿಸಿ ಕಚ್ಚಿಸಿದನಲ್ಲ, ಆಗಲಿಂದ ಬಹಳ ಬಾಧೆ ಪಡ್ತಾ ಇದ್ದಪ್ಪ ಒಳಗಡೆಗೆ. ಈ ಅಕ್ಷಹೃದಯ ಎಂಬುದು ಸೇರಿದ ಮೇಲೆ ನಾನು ನಿಲ್ಲಲು ಆಗಲಿಲ್ಲ, ಇದು ಹೊರಟಿದ್ದೇನೆ. ಇದು ನಿನಗೆ ಮಂಗಳಕರವಾದಂಥದ್ದೇ, ನಿನಗೆ ಇದು ಜಯವಾಗಿದೆ, ಮುಂದಕ್ಕೆ ಹೋಗು, ನಿನಗೆಲ್ಲ ಮಂಗಳವಾಗುತ್ತೆ. ರಥವನೇರಿ ಬಂದನಂತೆ. ಬರುತ್ತ ಬರುತ್ತ ಮಹಾನುಭಾವನಾಗಿರ್ತಕ್ಕಂಥ ನಳರಾಜ ಆ ವಿದರ್ಭ ದೇಶಕ್ಕೆ ಬಂದಿದ್ದಾನೆ. ಒಂದೆಡೆಯಲ್ಲಿ ತುರಗಗಳನ್ನು ನಿಲ್ಲಿಸಿದ. ಆ ತುರಗ ಸಂಚಾರವನ್ನು ಕಂಡು ಎಲ್ಲರೂ ಬೆದರಿದರು, ಇವನೇ ಇರಬಹುದು ಎಂದು ಭಾವಿಸಿದರು. ಅಲಂಕಾರವಿಲ್ಲ, ಏನೂ ಇಲ್ಲ. ದಮಯಂತಿ ಕೇಶಿನಿ ಎಂಬತಕ್ಕಂಥ ಸಖಿಯನ್ನು ಕರೆದು ಹೇಳ್ತಾಳೆ, ಹೋಗಿ ನೋಡಿ ಏನು ಮಾಡ್ತಾನಾತ. ಈ ನಳರಾಜ ಕೂತ ಕಡೆಯಲ್ಲಿ ಏನು ಮಾಡಿದ, ಒಲೆ ಇದ್ದರೆಯಲ್ಲಿ ಒಂದು ಸಲ ಕೈ ಹೀಗಂದ, ಬೆಂಕಿ ಧಗ್ಗನ ಅಂಟ್ಕೊಂಡ್ಬಿಡ್ತು. ಆ ಕೊಡದ ಮೇಲೆ ಕೈ ಹಾಕಿದ, ನೀರು ತುಂಬಿ ಹೋಯಿತು, ಅಡಿಗೆ ತಯಾರಾಯಿತು. ಈ ಕೇಶಿನಿ ಬಂದು, ಎಲ್ಲಿ ನಾನು ಸ್ವಲ್ಪ ರುಚಿ ನೋಡ್ತೇನೆ ಎಂದು ಆಹಾರವನ್ನು ತೆಗೆದುಕೊಂಡು ನೇರವಾಗಿ ಬಂದಿದ್ದೆ. ದಮಯಂತಿಗೆ ಕೊಟ್ಟಾಗ ದಮಯಂತಿ ತಿಂದು ಹೇಳ್ತಾನೆ, ಆತನೇ ನನ್ನ ಪತಿ, ಈ ಭಾಗ್ಯ ಇನ್ನಾರಿಗೂ ಸಾಧ್ಯವೇ ಇಲ್ಲ, ಹಾಗಾದರೆ ಇದೇನು ಎಂಬತಕ್ಕಂಥದ್ದನ್ನು ನೋಡಬೇಕು ಎನ್ನುವಾಗ ಮಾರನೆಯ ದಿವಸ ದರ್ಬಾರಿನಲ್ಲಿ ಋತುಪರ್ಣ ರಾಜನೊಬ್ಬನೇ ಕೂತಿದ್ದಾನೆ. ಇದೇನು ಸ್ವಯಂವರ ಅಂದರೂ ಯಾರೂ ಇಲ್ಲ, ಏನೂ ಇಲ್ಲ ಅನ್ನುವಾಗ ಪುಷ್ಪ ಮಾಲಿಕೆಯನ್ನು ಹಿಡಿದು ಬಂದಳಂತಿ ದಮಯಂತಿ. ವಿಕಾರ ರೂಪಿಯಾಗಿ ನಿಂತಿರ್ತಕ್ಕಂಥ ಬಾಹುಕನ ಕೊರಳಿಗೆ ಹಾಕಿದ್ದಾಳೆ, ನಮಸ್ಕಾರ ಮಾಡುತ್ತಾ ಹೇಳಿದ್ದಾಳೆ, ಏಕೆ ನಿರ್ದಯನಾದೆ ದೇವಾ, ಆವ ಅಪರಾಧಕ್ಕೆ ಈ ಘನತರದ ಶಿಕ್ಷೆ, ನನ್ನ ಮೇಲೆ ಏಕೆ ನಿರ್ದಯನಾದೆ ದೇವ, ನಳರಾಜ ನಿನ್ನ ನಿಜರೂಪವನ್ನು ತೋರಿಸಲಾರಯ. ನಳರಾಜ ಏಕೆ ದಮಯಂತಿ, ಮತ್ತೊಂದು ಸ್ವಯಂವರ ಇಲ್ಲ ಇಲ್ಲ ಸ್ವಾಮಿ, ನನ್ನ ಅಪರಾಧವನ್ನು ಮನ್ನಿಸು, ನಿನ್ನನ್ನು ಇಲ್ಲಿಗೆ ಕರೆಸುವ ಸಲುವಾಗಿಯೇ ಹೂಡಿದ ತಂತ್ರವಿದು, ಇದು ಸುದೇವ ಬ್ರಾಹ್ಮಣರಿಗೂ ತಿಳಿದಿದೆ, ನಾನು ನಿನಗಾಗಿ ಕಾದಿದ್ದೇನೆ, ದಯಮಾಡಿ ಪ್ರತ್ಯಕ್ಷನಾಗು ಎಂದಾಗ ನಳರಾಜ ತಾನು ಒಮ್ಮೆ ಆ ಕಾರ್ಕೋಟಕನು ಹೇಳಿಕೊಟ್ಟಿದ ರೀತಿಯಲ್ಲಿ ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸಿದನಂತೆ. ಕಾರ್ಕೋಟಕ ಅಂದ, ಗಡ 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 ನಡಗಿದೆಯಂತೆ, ದೇವಲೋಕದಿಂದ ವಸ್ತ್ರಗಳೇ ಬಂದಿದೆ. ಆ ಮಹಾನುಭಾವನಾದ ನಳರಾಜನ ವಿಕಾರ ರೂಪ ಹೋಗಿ ಸುಂದರನಾದ ನಳರಾಜನಾಗಿ ನಿಂತ. ನಿಂತಾಗ ಅಲ್ಲಿರ್ತಕ್ಕಂಥ ಸುದೇವ ಬ್ರಾಹ್ಮಣ ಹೇಳ್ತಾನೆ, ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಯಸ್ಯ ಋತುಪರ್ಣ ರಾಜ ಋಷೇ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಾಯಚ ಋತುಪರ್ಣ ರಾಜ ಋಷೇ ಕೀರ್ತನಂ ಕಲಿನಾಶನಂ.
ಸ್ಮರಣೆ ಮಾಡಿದವರಿಗೆ ಅನೇಕ ವಿಧವಾದಂಥ ಅಮಂಗಳವೆಲ್ಲವೂ ಕೂಡ ದೂರವಾಗುತ್ತೆ ಎಂದಾಗ ಭೀಮಕರಾಜನಿಂದ ರಥವನ್ನು ಪಡೆದು ತನ್ನ ನಿಷದ ದೇಶಕ್ಕೆ ಬಂದು ಮತ್ತೆ ಪುಷ್ಕರನೊಡನೆ ಪಗಡೆಯಾಟವನ್ನು ಆಡಿ ತನ್ನ ಸಮಸ್ತ ರಾಜ್ಯವನ್ನು ಗಳಿಸಿಕೊಂಡಿದ್ದಾನೆ. ಕಲಿಪುರುಷನು ಆಶೀರ್ವಾದವನ್ನು ಮಾಡಿದ್ದಾನೆ. ನಳರಾಜ ತನ್ನ ಹೆಂಡತಿಯಾಗಿರ್ತಕ್ಕಂಥ ದಮಯಂತಿಯಿಂದ ಒಡಗೂಡಿ ಹಿಂತಿರುಗಿ ಬಂದು ತನ್ನ ರಾಜಧಾನಿಯಲ್ಲಿ ನಿಂತು ಹೇಳುತ್ತಿದ್ದಾನೆ, ದಮಯಂತಿ ಯಾರಿಗಾದರೂ ವಿಧಿ ಎಂಬತಕ್ಕಂಥದ್ದು ಒಂದೇ, ನಳನಾದರೇನು ನಾರಾಯಣನಾದರೇನು ಯಾರಾದರೂ ಸಹ ವಿಧಿಬಲಕ್ಕೆ ಒಳಗಾಗಲೇಬೇಕಲ್ಲವೇ. ಭಗವಂತನು ಕೊಟ್ಟ ಈ ಮಂಗಳವನ್ನು ನೋಡು, ಅವನ ಕರುಣೆ ಹೊಂದಿದ್ದರೆ ಹರಿಯ ಒಲಿಮೆಯದು ಧರೆಯೊಳಗಿದ್ದರೆ ಮಂಗಳವು ನಮಗೆ ಎಲ್ಲ. ವರದನ ಕರುಣೆ ಹೊಂದಿದ್ದರೆ ಮಂಗಳವು ನಮಗೆಲ್ಲ. ಅವನ ಕರುಣೆಯಿಂದ ಜಗದಲ್ಲಿ ಎಲ್ಲರೂ ಸುಖವಾಗಿ ಇರಬಹುದು ಎಂದು ಹೇಳಿ ನಳರಾಜನು ಬಹುಕಾಲ ಸುಖದಿಂದ ಬಾಳಿದ ಎಂಬ ಈ ಕಥೆಯನ್ನ ಬೃಹದೇಶ್ವರ ಮುನಿಗಳು ಧರ್ಮರಾಜನಿಗೆ ಹೇಳ್ತಾರೆ. ಅಯ್ಯ, ನೀನು ನಿನ್ನ ತಮ್ಮಂದಿರಿಂದ ನಿನ್ನ ಹೆಂಡತಿಯಿಂದ ಮತ್ತು ಅನುಯಾಯಿಗಳಿಂದ ಎಲ್ಲರೊಡನೆಯೂ ಇದ್ದರೂ ಸಹ ಅಯ್ಯೋ ಕಷ್ಟ ಕಷ್ಟ ಎಂದು ಹೇಳಿದೆಯಲ್ಲ. ಋತುಪರ್ಣ ರಾಜನಲ್ಲಿ ತಾನು ಬಾಣಸಿಗನಂತೆ ವಿಕಾರ ರೂಪಿನಲ್ಲಿದ್ದರೂ ಸಹ ತನ್ನ ಕಷ್ಟವನ್ನು ಒಬ್ಬರಿಗೆ ಹೇಳಿಕೊಳ್ಳದೆ ಕಾಲವನ್ನು ಕಳೆದ ನಳರಾಜನು ಎಂತಹ ಕಷ್ಟವನ್ನು ಪಟ್ಟಿದ್ದಾನೆ. ಆದರೂ ಸಹ ಸತ್ಯಮೇವ ಜಯತೆ, ಸತ್ಯವೆಂಬುದು ಎಲ್ಲರಿಗೂ ಮಂಗಳವನ್ನುಂಟು ಮಾಡುತ್ತೆ ಎಂದ ಮೇಲೆ ಈ ಕಥೆಯನ್ನು ಕೇಳಿದ ನಿನಗೆ ಸರ್ವ ವಿಧವಾದ ಸುಖ ಸಂಪದಗಳು ಪ್ರಾಪ್ತವಾಗಲಿ ಎಂಬುದಾಗಿ ಆ ಮಹರ್ಷಿಗಳವರಿಗೆ ಆಶೀರ್ವಾದ ಮಾಡಿದಂತೆಯೇ ಈ ನಳಚರಿತ್ರೆಯನ್ನು ಆಲಿಸಿ ಪ್ರೀತಿಯಿಂದ ಕೇಳಿದವರಿಗೆಲ್ಲರಿಗೂ ಮಂಗಳ ಉಂಟಾಗಲಿ ಎಂಬುದಾಗಿ ಹೇಳಿ ನಳರಾಜನ ಚರಿತ್ರೆಗೆ ನಾವು ದೇವರನ್ನು ಕುರಿತು ಮಂಗಳವನ್ನು ಪಾಡೋಣ. ರಾಯರ ರಾಯ ಎನಿಸಿ ನೆರವಾ, ರಾಯರ ರಾಯ ಎನಿಸಿ ಮೆರೆವಾ, ಗುರು ರಾಘವೇಂದ್ರ ರಾಯನಿಗೆ ಏ ಮಲ್ಗಳವಾಗಲಿ, ಸರ್ವರಿಗೆ ಶುಭ ಮಲ್ಗಳವಾಗಲಿ, ಅನಿತರಿಗೆ ಮಂಗಳವಾಗಲಿ ಸರ್ವರಿಗೆ ಜಯ.